ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಮನುಷ್ಯ ಈ ಕ್ಯಾನ್ಸರ್ ಅಂತ ಹೆಸರು ಕೇಳಿದರೆ ಸಾಕು, ಭಯಭೀತರಾಗ್ತಾರೆ. ಇನ್ನು ಕ್ಯಾನ್ಸರ್ ಬಂತು ಅಂತಂದರೆ ಸಾವೇ ಅಂತ ತಿಳಿಯೋದು ಕೂಡ ಸಹಜನೇ. ಯಾಕಂದರೆ ಆ ಕ್ಯಾನ್ಸರ್ ಅನ್ನೋದು ಅಷ್ಟೊಂದು ಮಹಾಮಾರಿಯಾಗಿ ನಮಗೆ ಪರಿಣಮಿಸುತ್ತೆ. ಈ ಕ್ಯಾನ್ಸರ್ ಬಂದಾಗ ಈಗ ವೈಜ್ಞಾನಿಕವಾಗಿ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಈ ಕ್ಯಾನ್ಸರನ್ನು ಪತ್ತೆ ಹಚ್ಚಿದ್ರು, ಪತ್ತೆ ಹಚ್ಚಿದ ನಂತರ ಇದಕ್ಕೆ ಬೇಕಾದಂಥ ಸೂಕ್ತ ಚಿಕಿತ್ಸೆಯನ್ನು ನಾವು ತೆಗೆದುಕೊಂಡ್ರೆ ಈ ಒಂದು ಕ್ಯಾನ್ಸರ್ ಹರಡುವಿಕೆನ ಅಂದರೆ ನಮ್ಮ ಶರೀರದ ಎಲ್ಲ ಭಾಗಗಳಿಗೂ ಕೂಡ ಅದು ಪಸರಿಸ್ತಾ ಹೋಗುತ್ತೆ. ಅದನ್ನು ತಪ್ಪಿಸ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹೌದು, ಮನುಷ್ಯ ಅಂತ ಅಂದಮೇಲೆ ನಮ್ಮ ಶರೀರದಲ್ಲಿ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿರುತ್ತೆ. ಈ ಜೀವಕೋಶಗಳು ಏನು ಮಾಡುತ್ತೆ ಅಂದರೆ ಯಾವುದೇ ನಿರ್ಬಂಧ ಇರಲ್ಲ, ಅದಕ್ಕೆ ಒಂದು ಕಟ್ಟುನಿಟ್ಟಿಲ್ಲದೆ ಏನಾಗುತ್ತೆ, ರಾಶಿ ರಾಶಿಯಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಒಂದು ಹೆಮ್ಮರವಾಗಿ ಬೆಳೆದಾಗ ಈ ಒಂದು ಈ ಜೀವಕೋಶಗಳು ಏನಾಗುತ್ತೆ, ಆ ಒಂದು ಹೆಮ್ಮರವಾಗಿ ಬೆಳೆದ ನಂತರ ದುಗ್ಧ ರಸನಾಳಗಳಿಗೆ ಕೂಡ ಅದು ಸೇರಿಕೊಂಡು ನಮ್ಮ ಹಿಡೀಶದ ಒಂದೊಂದೇ ಭಾಗವನ್ನು ಆಕ್ರಮಿಸ್ಕೊಂಡು ಹೋಗ್ತಾ ಇರುತ್ತೆ. ಆ ನಂತರ ನಾವು ಹೇಳ್ತೀವಿ ಕ್ಯಾನ್ಸರ್ ಇಸ್ ಎ ಥರ್ಡ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಫೈನಲ್ ಸ್ಟೇಜ್ ಅಂತ ಈ ರೀತಿ ನಾವು ವಿಂಗಡಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾದರೆ ಕ್ಯಾನ್ಸರನ್ನು ನಾವು ಬಂದಾಗ ಅದನ್ನು ಸಂಪೂರ್ಣವಾಗಿ ಗುಣಮುಖ ಪಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುತ್ತೆ. ಆಗ ಈ ಯಾವ ಒಂದು ಹಂತದಲ್ಲಿ ಇದನ್ನು ಗುರುತಿಸಬೇಕು? ಕೆಲವೊಂದು ಸರಿ ಯಾವುದೇ ರೀತಿ ಮುನ್ಸೂಚನೆ ಕೊಡದೆ ನಮ್ಮ ಶರೀರದಲ್ಲಿ ಕೆಲವೊಂದು ಲಕ್ಷಣಗಳನ್ನು ಅದು ತೋರ್ಪಡಿಸ್ತಾ ಹೋಗುತ್ತೆ. ಆ ಒಂದು ಲಕ್ಷಣಗಳು ಯಾವಾಗ ತೋರ್ಪಡಿಕೆಯನ್ನು ತೋರಿಸುತ್ತೋ ತದನಂತರ ನಾವು ತೆಗೆದುಕೊಳ್ಳುವಂತಹ ಚಿಕಿತ್ಸೆ ಮೇಲೆ ಕೂಡ ಈ ಒಂದು ಕ್ಯಾನ್ಸರ್ ಹರಡುವಿಕೆಯನ್ನು ನಾವು ತಡೆಗಟ್ಟಬಹುದು. ಹಾಗಾದರೆ ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿನ ಯಾವ ರೀತಿ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಹೌದು, ಒಂದು ಪಕ್ಷ ಅದು ಪತ್ತೆ ಹಚ್ಚಿದ ನಂತರ ಅಥವಾ ಮನುಷ್ಯ ಆರೋಗ್ಯವಂತನಾಗಿರಬೇಕಾದ್ರೇ ನಮ್ಮಲ್ಲಿ ಕ್ಯಾನ್ಸರ್ ಕಾರಕ ವಸ್ತುಗಳೇನಾದರೂ ಉಂಟಾಗುತ್ತಾ ಅಥವಾ ಕ್ಯಾನ್ಸರ್ ಹರಡುವಿಕೆ ಯಾವುದಾದ್ರೂ ಸಂದರ್ಭದಲ್ಲಿ ಪತ್ತೆ ಹಚ್ಚಬಹುದು ಅಂತ ಮೊದಲೇ ನಾವು ತಿಳಿದುಕೊಂಡ್ರೆ ಖಂಡಿತವಾಗಿಯೂ ಕ್ಯಾನ್ಸರ್ ಅನ್ನೋ ಒಂದು ಹೆಮ್ಮಾರಿಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಹಾಗೆ ಅದರಿಂದ ಉಂಟಾಗುವಂತಹ ಬೇರೆ ಬೇರೆ ದುಷ್ಪರಿಣಾಮಗಳನ್ನು ಕೂಡ ನಾವು ನಿಯಂತ್ರಿಸಬಹುದು ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ಕ್ಯಾನ್ಸರ್ ಪಾಪ ಜನಗಳು ಅದು ಕೇಳ್ತಾ ಇದ್ರೇ ಅಯ್ಯೋ ಬಿಡಿಯಪ್ಪ, ಅದನ್ನು ವಾಸಿ ಮಾಡೋಕ್ಕಾಗಲ್ಲ, ಬಂದಿದೆ ಸಾವಿನೊಂದಿಗೆ ನಾವು ಕೂಡ ಪಯಣವನ್ನು ಮುಂದುವರಿಸಬಹುದು ಅನ್ನೋ ಒಂದು ವಿಷಾದ ಅವರಲ್ಲಿ ಮನೆ ಮಾಡಿರುತ್ತೆ. ಅದನ್ನು ಹೋಗ್ಲಾಡ್ಸೋಣ. ಕ್ಯಾನ್ಸರನ್ನು ಯಾವಾಗ ಪತ್ತೆ ಹಚ್ಚಬೇಕಾಗತ್ತೆ, ಆರೋಗ್ಯವಂತರಾಗಿರ್ಬೇಕಾದ್ರೇ ನಮ್ಮಲ್ಲಿ ಕ್ಯಾನ್ಸರ್ ಸಂಭವಿಸುವಂತಹ ಒಂದು ಘಟನೆಯ ಬಗ್ಗೆ ನಾವು ಮೊದಲೇ ತಿಳಿದುಕೊಳ್ಬಹುದಾ? ಖಂಡಿತ. ಇವತ್ತಿನ ವಿಶ್ವವಾಗಿ ನಾವು ಮಾತಾಡ್ತಾ ಇರುವಂಥದ್ದು ಕ್ಯಾನ್ಸರ್. ಸೊ ಕ್ಯಾನ್ಸರ್ ಅಂತ ಪದ ತಿಳಿದ ತಕ್ಷಣ ನೀವು ಹೇಳ್ದಂಗೆ ಒಂದು ಇದೊಂದು ಮಾರಣಾಂತಿಕ ಕಾಯಿಲೆ ಅಂತಲೇ ಹೇಳ್ಬೋದು, ಅಥವಾ ಫ್ರೈಟೆಂಡ್ ಡಯಾಗ್ನೋಸಿಸ್ ಅಂತ ಹೇಳಿ ಕರಿತೇವೆ. ಸೊ ಏನೋ ಒಂಥರ ಕ್ಯಾನ್ಸರ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಜರ್ಕ್ ಅನ್ನೋದು ಕೊಡುತ್ತೆ, ಒಂದು ಭಯ ಅನ್ನೋದು ಉಂಟಾಗುತ್ತೆ. ಬಟ್ ಒಂದು ವ್ಯೂವರ್ಸ್ ಏನು ತಿಳ್ಕೊಳ್ಬೇಕು, ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಸಾಯೋದಿಲ್ಲ, ಮತ್ತು ಎಲ್ಲ ಟ್ಯೂಮರ್ ಕೂಡ ಕ್ಯಾನ್ಸರ್ ಆಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ನಮ್ಮ ಹತ್ರ ತುಂಬ ಜನ ಬರ್ತಾರೆ, ಏನೋ ಒಂದು ಗಡ್ಡೆಗಳಿತ್ತು ಅಂದರೂ ಸರಿ ಇದು ಕ್ಯಾನ್ಸರ್ ಆಗ್ಬೋದಾ? ಸೊ ನಾವು ಹೇಳ್ತೀವಿ ಟ್ಯೂಮರಲ್ಲೂ ಕೂಡ ಬಿನೈನ್ ಟ್ಯೂಮರ್ ಆಗಿರ್ಬೋದು, ಮ್ಯಾಲಿಗ್ನೆಂಟ್ ಟ್ಯೂಮರ್ ಆಗಿರ್ಬೋದು, ಏನೋ ಒಂದು ಮನುಷ್ಯನಲ್ಲಿ ಗಡ್ಡೆಗಳು ಕಾಣ್ತು ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ಗೆ ಟರ್ನ್ ಆಗಬಹುದಾ ಅನ್ನೋದು ಪ್ರಶ್ನೆ ಅನ್ನೋದು ನಾವು ನೋಡ್ತಾ ಬರ್ತಾ ಇರ್ತೀವಿ. ಸೊ ಕ್ಯಾನ್ಸರ್ ಅನ್ನೋದು ಫಸ್ಟ್ ಆಫ್ ಆಲ್ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ ಅಬ್ನಾರ್ಮಲ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಈಸ್ ಕಾಲ್ಡ್ ಕ್ಯಾನ್ಸರ್ ಅಂತ ಹೇಳಿ ಕರಿತೇವೆ. ಅಬ್ನಾರ್ಮಲ್ ಅಂತ ನಾವು ಪದನ ಯೂಸ್ ಮಾಡಿದೆ ಅಂದರೆ ನಾರ್ಮಲ್ ಆಗಿ ನಮ್ಮ ಜೀವಕೋಶಗಳು ಗ್ರೋತ್ ಆಗ್ತಾ ಇರತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಇರತ್ತೆ, ಅದೇ ರೀತಿ ಡೆತ್ ಕೂಡ ಆಗ್ತಾ ಇರತ್ತೆ, ಅಂದರೆ ಸಾಯುತ್ತೆ ಸೆಲ್ಸ್ ಜೀವಕೋಶಗಳು. ಸೊ ಯಾವಾಗ ಇದು ಅಬ್ನಾರ್ಮಲಿಟಿ ಆಗಿ ಬೆಳವಣಿಗೆಗೆ ಉಂಟಾಗತ್ತೆ, ಮಲ್ಟಿಪ್ಲಿಕೇಶನ್ಗೆ ಉಂಟಾಗತ್ತೆ, ಸೊ ಆ ಕಂಡೀಷನ್ನ ನಾವು ಕ್ಯಾನ್ಸರ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಇದನ್ನು ತಿಳ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನಾವು ನಾರ್ಮಲ್ ಸೆಲ್ ಸೈಕಲ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ನಾರ್ಮಲ್ ಆಗಿ ನಮ್ಮ ಜೀವಕೋಶದಲ್ಲಿ ಜೀವಕಣಗಳಂತ ನಾವು ಕಾಣ್ತಾ ಬರ್ತಾ ಇರ್ತೀವಿ. ಒಂದು ಸೆಲ್ಲಲ್ಲಿ ನಾವು ನ್ಯೂಕ್ಲಿಯಸ್ ಅನ್ನೋದು ಕಾಣ್ತೀವಿ. ಸೊ ನ್ಯೂಕ್ಲಿಯಸ್ಸಲ್ಲಿ ನಾವು ಡಿ ಎನ್ ಎ ಕ್ರೋಮೋಸೋಮ್ ಅನ್ನೋದು ಕಾಣ್ತೀವಿ. ಸೊ ಯಾವಾಗ ಈ ಡಿ ಎನ್ ಎ ಕ್ರೋಮೋಸೋಮು ನಮ್ಮಲ್ಲಿ ನಾವು ತಗೊಳ್ಳೋ ಪದಾರ್ಥಗಳಿಂದ, ಆಹಾರ ಪದಾರ್ಥಗಳಿಂದ, ನ್ಯೂಟ್ರಿಷನ್ನ ತಗೊಂಡು ಮತ್ತು ನಮ್ಮ ದೇಹದ ಹಾರ್ಮೋನ್ಸಿಂದ ಬ್ಯಾಲೆನ್ಸಿಂದ, ಸೊ ಅದೇನಾಗುತ್ತೆ ಗ್ರೋತ್ಗೆ ಡೆವಲಪ್ಮೆಂಟ್ ಆಗುತ್ತೆ. ಸೊ ಯಾವಾಗ ಗ್ರೋತ್ ಆಗುತ್ತೆ ಅದು ಒಂದು ಸೆಲ್ಲು ಎರಡು ಸೆಲ್ಲಾಗಿ ಮಲ್ಟಿಪ್ಲೈ ಆಗುವಂಥದ್ದು, ಸೊ ಎರಡು ಸೆಲ್ಲು ನಾಲ್ಕು ಸೆಲ್ಲಾಗಿ ಮಲ್ಟಿಪ್ಲೈ ಆಗುವಂಥದ್ದು, ಸೊ ಈ ಮೆಕ್ಯಾನಿಸಮ್ನ ನಾವು ಗ್ರೋತ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಅದೇ ರೀತಿ ಒಂದು ಸೆಲ್ಲು ಮಲ್ಟಿಪ್ಲಿಕೇಶನ್ಗೆ ಒಳಗಾದಾಗ ಕೊನೆಯದಾಗಿ ನಾವು ಅದು ಡೆತ್ ಅನ್ನೋದು ನಾವು ನೋಡ್ತಾ ಬರ್ತಾ ಇರ್ತೀವಿ. ಸೊ ಅದು ಆ ಸೆಲ್ಲು ಸಾಯುತ್ತೆ ನಾರ್ಮಲ್ ಆಗಿ. ಸೊ ಅದನ್ನು ಮೆಡಿಕಲಿ ನಾವು ಅಪೋಪ್ಟೋಸಿಸ್ ಅಂತ ಹೇಳಿ ಕರಿತೇವೆ, ಅಥವಾ ಈ ಮೆಕ್ಯಾನಿಸಮ್ನ ನಾವು ಕಿಲ್ಲಿಂಗ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಯಾವಾಗ ನಮ್ಮ ಸೆಲ್ಲಲ್ಲಿ ಈ ಗ್ರೋತ್ ಮೆಕ್ಯಾನಿಸಮ್ ಅನ್ನೋದಾಗಿರ್ಬೋದು ಅಥವಾ ಕಿಲ್ಲಿಂಗ್ ಮೆಕ್ಯಾನಿಸಮ್ ಅನ್ನೋದಾಗಿರ್ಬೋದು ಕರೆಕ್ಟಾಗಿ ನಡೀತಾ ಹೋಗ್ತಾ ಇರತ್ತೆ, ಯಾವುದೇ ರೀತಿ ಕ್ಯಾನ್ಸರಸ್ ಸೆಲ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಯಾವಾಗ ಈ ಕಿಲ್ಲಿಂಗ್ ಮೆಕ್ಯಾನಿಸಮು ಮತ್ತು ಗ್ರೋತ್ ಮೆಕ್ಯಾನಿಸಮಲ್ಲಿ ಏರ್ಪೇರು ಉಂಟಾಗುತ್ತೆ ಅಥವಾ ಡಿಫೆಕ್ಟ್ ಉಂಟಾಗುತ್ತೆ, ಸೊ ಮಲ್ಟಿಪ್ಲಿಕೇಶನ್ ಒಂದಾಗೋದು ಎರಡಾಗೋದನ್ನು ನಾಲ್ಕಾಗುವಂಥದ್ದು, ಎರಡು ಸೆಲ್ ಎಂಟಾಗುವಂಥದ್ದು, ಎರಡು ಸೆಲ್
ಸಿಕ್ಸ್ಟೀನ್ ಆಗುವಂಥದ್ದು. ಸೊ ಈ ಥರ ಅಬ್ನಾರ್ಮಲಿಟಿ ಆಫ್ ಮಲ್ಟಿಪ್ಲಿಕೇಶನ್ ನಾವು ಕಾಣ್ತೀವಿ, ಜೊತೆ ಜೊತೆಗೆ ಕಿಲ್ಲಿಂಗ್ ಮೆಕ್ಯಾನಿಸಮು ಡಿಫೆಕ್ಟ್ ಆಗುವಂಥದ್ದು. ಸೊ ಹೇಗೆ ಬೆಳವಣಿಗೆ ಆಗುತ್ತೆ ಹಾಗೆ ಸಾಯೋದಿಲ್ಲ, ಸಾಯೋದು ಕಡಿಮೆ ಆಗಿ ಬೆಳವಣಿಗೆ ಜಾಸ್ತಿ ಆದಾಗ ಸೊ ಆ ಭಾಗದ ಅಂಗಾಂಗಗಳಲ್ಲಿ ಏನಾಗುತ್ತೆ, ಗ್ರೋತ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ, ಟ್ಯೂಮರ್ ಅನ್ನೋದು ಡೆವಲಪ್ಮೆಂಟ್ ಆಗುತ್ತೆ. ಸೊ ಈ ಕಂಡೀಷನ್ ನಾವು ಟ್ಯೂಮರ್ ಅಂತ ಹೇಳಿ ಕರಿತೇವೆ. ಟ್ಯೂಮರ್ ಏನಾದರೂ ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸೊ ಅದು ಮೆಟಾಸ್ಟಾಸಿಸ್ ಆಗಿ ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಸಾಧ್ಯತೆ ಆಗುತ್ತೆ ಅಂತ ಹೇಳ್ಬೋದಾಗತ್ತೆ. ಸೊ ಇದರಲ್ಲಿ ಎಪಿಡೆಮೊಲಾಜಿಕಲಿ ನಾವು ನೋಡಬೇಕು ಅಂತ ಹೇಳಿದ್ರೆ ಕ್ಯಾನ್ಸರಲ್ಲಿ ಪ್ರತಿ ವರ್ಷಕ್ಕೊಮ್ಮೆ, ಪ್ರತಿ ಒಂದು ವರ್ಷಕ್ಕೆ 10 ಮಿಲಿಯನ್ ಜನರು ಈ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ, ಕ್ಯಾನ್ಸರಿಂದ ಡೆತ್ ಆಗ್ತಾ ಇದ್ದಾರೆ ಒಂದು ವರ್ಷಕ್ಕೆ. ಇಟ್ ಈಸ್ ಎ ಸೆಕೆಂಡ್ ಡೆತ್ ರೇಟ್ ಅಂತಲೇ ಹೇಳ್ಬೋದಾಗತ್ತೆ ಇವತ್ತಿನ ದಿನಗಳಲ್ಲಿ. ಸೊ ಮೆಡಿಕಲಿ ನಾವು ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕ್ಯಾಟಗರೀಸ್ ವೈಸ್ ಆಗಿ ನಾವು ಹೇಳ್ತಾ ಬರ್ತಾ ಇರ್ತೀವಿ. ದೇರ್ ಆರ್ ಸಮ್ 3 ಕ್ಯಾಟಗರೀಸ್ ಆಫ್ ಕ್ಯಾನ್ಸರ್ ಅನ್ನೋದು ಹೇಳ್ಬೋದು. ಮೊದಲನೇದಾಗಿ ನಾವು ಸ್ಕಿನ್ ಲೈನಿಂಗ್ ಮೇಲೆ ನಾವು ಕ್ಯಾನ್ಸರ್ ಸೆಲ್ಸ್ನ ಕಾಣ್ತೀವಿ. ಸೊ ಅದನ್ನು ನಾವು ಕಾರ್ಸಿನೋಮಾ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಅದೇ ರೀತಿ ಕನೆಕ್ಟಿವ್ ಟಿಶ್ಯೂಸ್, ನಮ್ಮ ಅಂಗಾಂಗಗಳ ಜೊತೆ ಇರೋ ಕನೆಕ್ಟಿವ್ ಟಿಶ್ಯೂಸಲ್ಲಿ ಏನಾದರೂ ಕ್ಯಾನ್ಸರ್ ಸೆಲ್ಸ್ನ ಕಾಣ್ತಾ ಬಂತು, ಆ ಥರದ ಡಿಸೀಸ್ ಇನ್ವಾಲ್ವ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ನಾವು ಸಾರ್ಕೋಮಾ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಅದೇ ರೀತಿ ಕ್ಯಾನ್ಸರ್ ಸೆಲ್ಸು ಲಿಂಫ್ ನೋಡ್ಸಲ್ಲಿ ಇತ್ತು ಅಥವಾ ಲಿಂಫ್ ನೋಡ್ಸಿಂದ ನಮಗೆ ಸ್ಪ್ರೆಡ್ ಆಗ್ತಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಲಿಂಫೋಮಾ ಅಂತ ಹೇಳಿ ಕರಿಬೋದಾಗತ್ತೆ. ಒಂದು ಜನಕ್ಕೆ ಏನು ಗೊತ್ತಿದೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಎಲ್ಲ ಅಂಗಗಳು ಅಫೆಕ್ಟ್ ಆಗುತ್ತೆ, ಒಂದರಿಂದ ಒಂದು ಅಫೆಕ್ಟ್ ಆಗುವಂಥದ್ದು. ಸೊ ಇದಕ್ಕೆ ರೂಟ್ ಅನ್ನೋದು ನಾವು ನೋಡಬೇಕಾಗತ್ತೆ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ 3 ರೂಟ್ ಇರ್ಬೋದು, 3 ರೋಡ್ಗಳಿರ್ಬೋದು. ಸೊ ಅದೇ ರೀತಿ ಒಂದು ಕ್ಯಾನ್ಸರು ಇನ್ನೊಂದು ಅಂಗಾಂಗಗಳಿಗೆ ಕ್ಯಾನ್ಸರ್ ಸೆಲ್ಸ್ ಆಗಿ ಮೆಟಾಸ್ಟಾಸಿಸ್ ಆಗಬೇಕು ಅಂದರೆ ರೂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಒಂದು ಕ್ಯಾನ್ಸರ್ ಯಾವ ರೀತಿ ಬೆಳವಣಿಗೆಗೆ ಒಳಗಾಗುತ್ತೆ, ಯಾವ ರೀತಿ ರೂಟಲ್ಲಿ ಹೋಗುತ್ತೆ ಅಂದರೆ 3 ವೇಸಲ್ಲಿ ಹೋಗ್ಬೋದಾಗತ್ತೆ. ಮೊದಲನೇದಾಗಿ ಹೆಮಟೋಜಿನಸ್ ಸ್ಪ್ರೆಡ್ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತ ಹೇಳಿ ಕರಿತೇವೆ, ಮೂರನೇದಾಗಿ ಪೆರಿಟೋನಿಯಂ ಕ್ಯಾವಿಟಿ ಸ್ಪ್ರೆಡ್ ಅಂತ ಹೇಳಿ ಕರಿಬೋದಾಗತ್ತೆ. ಈ ಹೆಮಟೋಜಿನಸ್ ಅಂತ ಹೇಳಿದ್ರೆ ಹೆಮಟೋ ಅಂದರೆ ಸೊ ಬ್ಲಡ್, ಸೊ ಬ್ಲಡ್ ಮೂಲಕ ಆ ಕ್ಯಾನ್ಸರಸ್ ಸೆಲ್ಸು ಇನ್ವೇಡ್ ಆಗಿ ಸೊ ಬ್ಲಡ್ ಮೂಲಕ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಎರಡನೇದಾಗಿ ಲಿಂಫ್ ನೋಡ್ಸ್ ಒಳಗಡೆ ಇನ್ವೇಡ್ ಆಗಿ ಸೊ ಲಿಂಫ್ ನೋಡ್ ಮೂಲಕ, ಲಿಂಫ್ಯಾಟಿಕ್ ಸಿಸ್ಟಮ್ ಮೂಲಕ ಸೊ ಕ್ಯಾನ್ಸರಸ್ ಸೆಲ್ಸ್ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಮೂರನೇದಾಗಿ ಪೆರಿಟೋನಿಯಂ ಕ್ಯಾವಿಟಿ, ಪೆರಿಟೋನಿಯಂ ಕ್ಯಾವಿಟಿ ಅಂದರೆ ಸರ್ಫೇಸ್ ಆಫ್ ದ ಲೈನಿಂಗ್ ಆಫ್ ದ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ಇದರಿಂದ ಮೂಲಕ ಒಂದು ಅಂಗಾಗಿಂದ ಡೈರೆಕ್ಟಾಗಿ ಇನ್ನೊಂದು ಅಂಗಾಗ ಕೂಡ ಹೋಗ್ಬೋದಾಗತ್ತೆ. ಈಗ ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಯಾರ್ಯಾರು ಪ್ರೋಸ್ಟೇಟ್ ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ, ಡೈರೆಕ್ಟಾಗಿ ಇಟ್ ಕ್ಯಾನ್ ಲೀಡ್ ಟು ಎ ಬೋನ್ ಕ್ಯಾನ್ಸರ್ ಅಂತ ಹೇಳ್ಬೋದಾಗತ್ತೆ. ಸೊ ಯಾರ್ಯಾರು ಸ್ತನದ ಕ್ಯಾನ್ಸರಿಂದ ಅಥವಾ ಬ್ರೆಸ್ಟ್ ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ, ನೆಕ್ಸ್ಟ್ ಸ್ಟೇಜ್ ಆಗಿ ಅವ್ರಿಗೆ ಲಂಗ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಸೊ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಡೈರೆಕ್ಟಾಗಿ ಹೋಗೋ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಪೆರಿಟೋನಿಯಂ ಕ್ಯಾವಿಟಿ ಸ್ಪ್ರೆಡ್ ಅಂತ ಹೇಳಿ ಕರಿಬೋದಾಗತ್ತೆ. ಒಂದು ಪೇಷಂಟು ಕ್ಯಾನ್ಸರ್ ಅಂತೇಳಿ ನಮ್ಮ ಹತ್ರ ಬಂದಾಗ ನಾವು ಏನನ್ನು ನೋಡ್ತೀವಿ ಅಂದರೆ 3 ಪಾಯಿಂಟ್ಸನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಾವು ನೋಡ್ಬೋದಾಗತ್ತೆ. ಮೊದಲನೇದಾಗಿ ವಾಟ್ ಟೈಪ್ ಆಫ್ ಕ್ಯಾನ್ಸರ್ ಅನ್ನೋದು ನಾವು ನೋಡಬೇಕಾಗತ್ತೆ, ಅಂದರೆ ಅವ್ನಿಗೆ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ, ವೆದರ್ ಇಟ್ ಈಸ್ ಎ ಲಂಗ್ ಕ್ಯಾನ್ಸರ್, ವೆದರ್ ಇಟ್ ಈಸ್ ಎ ಮೌತ್ ಕ್ಯಾನ್ಸರ್, ವೆದರ್ ಇಟ್ ಈಸ್ ಎ ಬ್ರೆಸ್ಟ್ ಕ್ಯಾನ್ಸರ್, ವೆದರ್ ಇಟ್ ಈಸ್ ಎ ಕೊಲಾನ್ ಕ್ಯಾನ್ಸರ್, ವೆದರ್ ಇಟ್ ಈಸ್ ಎನ್ ಲುಕೇಮಿಯಾ ಅಥವಾ ಬ್ರೈನ್ ಟ್ಯೂಮರ್. ಸೊ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ ಅನ್ನೋದು ನೋಡಬೇಕಾಗತ್ತೆ. ಮತ್ತು ಎರಡನೇ ಪಾಯಿಂಟ್ ಆಗಿ ನಾವು ನೋಡುವಂಥದ್ದು ಯಾವ ಸ್ಟೇಜಲ್ಲಿದೆ. ನಾನು ಮುಂದೆ ಸ್ಟೇಜಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ಸೊ ಯಾವ ಸ್ಟೇಜಸ್ಸಲ್ಲಿ ಇದೆ ಅಂತ. ಸೊ ಯಾವ ಸ್ಟೇಜಸ್ಸಲ್ಲಿ ಇದೆ ಅನ್ನೋದು ನಾವು ನೋಡಬೇಕಾಗತ್ತೆ. ಮೂರನೇದಾಗಿ ನಾವು ನೋಡುವಂಥದ್ದು ಜನರಲ್ ಹೆಲ್ತ್, ಅಂದರೆ ಆ ವ್ಯಕ್ತಿಯ ಜನರಲ್ ಹೆಲ್ತ್ ಹೇಗಿದೆ. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಸು ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ, ಅವರ ಜನರಲ್ ಹೆಲ್ತ್ ಕರೆಕ್ಟಾಗಿರಬೇಕಾಗತ್ತೆ. ಅಂದರೆ ಅವರ ಅಪಟೈಟ್ ಇರ್ಬೋದು, ಅವರ ಸ್ಲೀಪ್ ಇರ್ಬೋದು, ಅವರ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಅಪ್ಸೆಟ್ಸ್ ಇರ್ಬೋದು. ಎಷ್ಟೋ ಜನಕ್ಕೆ ಕ್ಯಾನ್ಸರಸ್ ಸೆಲ್ಸ್ ಇದೆ ಅಂತ ಗೊತ್ತಾಗಿರೋದಿಲ್ಲ, 5 ವರ್ಷ ಆದಮೇಲೆ ಅದು ಡಯಾಗ್ನೋಸಿಸ್ಗೆ ಒಳಗಾಗತ್ತೆ. ಅಂದರೆ ಏನರ್ಥ ಅಂತ ಹೇಳಿದ್ರೆ, ಸೊ ಯಾವಾಗ ನಾವು ಕ್ಯಾನ್ಸರಸ್ ಸೆಲ್ಸ್ ಅಂತ ನಾವು ತಿಳ್ಕೊಳ್ತೀವಿ, ನಮ್ಮ ಮೈಂಡ್ ವೀಕ್ ಆಗುತ್ತೆ, ನಮ್ಮ ಎಮೋಷ್ನಲ್ ಅಪ್ಸೆಟ್ಸ್ ವೀಕ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಡೌನ್ ಆದಾಗ ಸೊ ಈ ಥರದ ಕ್ಯಾನ್ಸರಸ್ ಸೆಲ್ಸು ಬೇಗನೆ ಸ್ಪ್ರೆಡ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಜನರಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್ ಪೇಷಂಟ್ಸ್ ಅಂತ ಹೇಳ್ಬೋದಾಗತ್ತೆ. ಮತ್ತು ಇನ್ನೊಂದು, ನಾವು ಕ್ಯಾನ್ಸರಲ್ಲಿ ನಾವು ಹೇಳ್ತೀವಿ, ತುಂಬ ಜನ ಕೇಳ್ತಾರೆ, ಸರ್ ಇದು ಮಹಿಳೆಯರಲ್ಲಿ ಹೆಚ್ಚು ಬರುತ್ತಾ, ಪುರುಷರಲ್ಲಿ ಹೆಚ್ಚು ಬರುತ್ತಾ ಅಂತ. ನಮ್ಮ ಪ್ರಾಕ್ಟೀಸಲ್ಲಿ ನಾವು ಎಲ್ಲರಲ್ಲೂ ಕೂಡ ಈ ಕ್ಯಾನ್ಸರ್ ಅನ್ನೋದು ಕಾಣ್ಬೋದು, ಮಹಿಳೆಯರಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ನೋಡ್ಬೋದು, ಪುರುಷರಲ್ಲೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನೋಡ್ಬೋದು. ಅದೇ ರೀತಿ ಮಕ್ಕಳು ಕೂಡ ಬಿಟ್ಟಿಲ್ಲ ಈ ಕ್ಯಾನ್ಸರು. ಸೊ ಮಕ್ಕಳಲ್ಲೂ ಸಹ ನಾವು ಕ್ಯಾನ್ಸರ್ ಸೆಲ್ಸ್ನ ಅಥವಾ ಕ್ಯಾನ್ಸರ್ ಡೆವಲಪ್ಮೆಂಟ್ನ ನಾವು ಕಾಣ್ಬೋದಾಗತ್ತೆ. ಬಟ್ ಒಂದು ನಾವೇನು ಮೆಡಿಕಲಿ ಹೇಳ್ಬೋದು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಅತಿ ಹೆಚ್ಚು ಬರುವಂಥದ್ದು, ಮ್ಯಾಕ್ಸಿಮಮ್ ನಾವು ಕೇಸಸ್ನ ನೋಡುವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್, ಅಂದರೆ ಸ್ತನದ ಕ್ಯಾನ್ಸರ್ ಅತಿ ಹೆಚ್ಚು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಡಯಾಗ್ನೋಸಿಸ್ ಆಗಿ WHO ಮೂಲಕ ಬರ್ತಾ ಇದೆ ಅಂತಲೇ ಹೇಳ್ಬೋದಾಗತ್ತೆ. ಎರಡನೇದಾಗಿ ನಾವು ನೋಡುವಂಥದ್ದು
ಸರ್ವೈಕಲ್ ಕ್ಯಾನ್ಸರ್ ಅಥವಾ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ಬೋದಾಗತ್ತೆ. ಮೂರನೇದಾಗಿ ಯುಟರೈನ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರಸ್ ಸೆಲ್ಸ್, ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಮೂರು ಮೇಯ್ನ್ ಆಗಿ ಮಹಿಳೆಯರಲ್ಲಿ ಬರುವಂಥದ್ದು. ಅದೇ ರೀತಿ ಪುರುಷರಲ್ಲಿ ಮೊದಲನೇದಾಗಿ ಕಾಣುವಂಥದ್ದೇ ಕ್ಯಾನ್ಸರ್, ಪ್ರೋಸ್ಟೇಟ್ ಗ್ರಂಥಿ. ಸೊ ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ ಅನ್ನೋದು ಅತಿ ಹೆಚ್ಚು ಪುರುಷರಲ್ಲಿ ಇವತ್ತಿನ ದಿನಗಳಲ್ಲಿ ಅಫೆಕ್ಟ್ ಮಾಡ್ತಾ ಇದೆ. ಎರಡನೇದಾಗಿ ನೋಡುವಂಥದ್ದು ಡ್ಯೂ ಟು ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಸೊ ಯಾರು ತಂಬಾಕು ಹೆಚ್ಚು ತಗೊಳ್ತಾರೆ, ದೀರ್ಘಕಾಲದ ಮದ್ಯಪಾನ ಇರ್ಬೋದು, ದೀರ್ಘಕಾಲದ ಧೂಮಪಾನದಿಂದ ಅವರ ಲಂಗ್ ಕ್ಯಾನ್ಸರ್ ಅನ್ನೋದು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಎರಡನೇದಾಗಿ ನಾವು ಪುರುಷರಲ್ಲಿ ಕಾಣ್ಬೋದಾಗತ್ತೆ. ಮೂರನೇದಾಗಿ ನಾವು ನೋಡುವಂಥದ್ದು ಕೊಲಾನ್ ಕ್ಯಾನ್ಸರ್. ಸೊ ಕೊಲಾನ್ ಕ್ಯಾನ್ಸರ್ ಕೂಡ ನಮ್ಮ ಪ್ರಾಕ್ಟೀಸಲ್ಲಿ ಕಾಣ್ಬೋದು. ಅದೇ ರೀತಿ ಮಕ್ಕಳಲ್ಲಿ ನಾವು ನೋಡುವಂಥದ್ದು, ಫಸ್ಟ್ ಆಫ್ ಆಲ್ ಮಕ್ಕಳಲ್ಲಿ ಕಂಡುಬರುವಂಥದ್ದು ಲುಕೇಮಿಯಾ. ಸೊ ಲುಕೇಮಿಯಾ ಬಂತು ಅಂದರೆ ಎಂಥವ್ರಿಗೂ ಕೂಡ ಒಂದು ಭಯ ಆಗುತ್ತೆ. ಲುಕೇಮಿಯಾ ಅಂತ ಹೇಳಿದ್ರೆ ಬೋನ್ ಮ್ಯಾರೋ ಕ್ಯಾನ್ಸರ್ ಅಥವಾ ಕ್ರಾನಿಕ್ ಮೈಲಾಯ್ಡ್ ಲುಕೇಮಿಯಾ ಅಂತ ಹೇಳಿ ಕರಿತೇವೆ, ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅಂತ ಹೇಳಿ ಕರಿತೇವೆ. ಬ್ಲಡ್ ಕ್ಯಾನ್ಸರ್ ನಾರ್ಮಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದು ಮಕ್ಕಳಲ್ಲಿ ತುಂಬಾ ಅಫೆಕ್ಟ್ ಮಾಡುವಂಥದ್ದು. ಎರಡನೇದಾಗಿ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳಿ ಕರಿತೇವೆ. ಮೂರನೇದಾಗಿ ಲಿಂಫೋಮಾ, ಲಿಂಫ್ ನೋಡ್ಸ್ ಬೇಗನೆ ಮಕ್ಕಳಲ್ಲಿ ಅಫೆಕ್ಟ್ ಆಗೋದ್ರಿಂದ ಲಿಂಫ್ಯಾಟಿಕ್ ಸ್ಪ್ರೆಡ್ಡಿಂದ ಅದು ಹೋಗೋದ್ರಿಂದ, ಸೊ ಲಿಂಫೋಮಾ ಅನ್ನೋದು ಕೂಡ ಒಂದು ಕ್ಯಾನ್ಸರ್ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ನಾವು ನೋಡ್ಬೋದಾಗತ್ತೆ. ಸೊ ಇನ್ನೊಂದು ಏನು ವ್ಯೂವರ್ಸಲ್ಲಿ ಗೊತ್ತಿದೆ ಅಥವಾ ಜನ್ರಲ್ ಏನು ಗೊತ್ತಿದೆ ಅಂತ ಹೇಳಿದ್ರೆ, ಸ್ಟೇಜಸ್ ನೀವು ಹೇಳಿದ್ರಿ ನನಗೆ, ಮೊದಲನೇ ಸ್ಟೇಜ್ ಇದೆಯಾ, ಫೈನಲ್ ಸ್ಟೇಜ್ ಇದೆಯಾ ಅನ್ನೋದು ನಾವು ನೋಡಬೇಕಾದ್ರೆ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗತ್ತೆ. ಯಾವ ಕ್ಯಾನ್ಸರು ಡೆತ್ಗೆ ಒಳಗಾಗತ್ತೆ, ಸೊ ಯಾವ ಕ್ಯಾನ್ಸರು ಫಸ್ಟ್ ಸ್ಟೇಜ್ ಅಂತ ಕರಿತೀವಿ, ಸೊ ಯಾವ ಕ್ಯಾನ್ಸರು ಥರ್ಡ್ ಸ್ಟೇಜ್ ಅಂತ ಕರಿತೀವಿ. ಸೊ ಮೆಡಿಕಲಿ ನಾವು ಕ್ಯಾನ್ಸರ್ ಸ್ಟೇಜಸ್ನ ನಾವು ಡಿವೈಡ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಡಿವಿಷನ್ ಆಗಿ ನಾವು ಡಿವೈಡ್ ಮಾಡ್ತೇವೆ. ಮೊದಲನೇದು TNM ಡಿವಿಷನ್ ಅಂತ ಹೇಳಿ ಕರಿತೇವೆ, ಎರಡನೇದಾಗಿ ನ್ಯೂಮೆರಿಕ್ ಡಿವಿಷನ್ ಅಂತ ಹೇಳಿ ಕರಿತೇವೆ. ಮೊದಲನೇದಾಗಿ TNM ಅಂತ ಹೇಳಿದ್ರೆ ಟ್ಯೂಮರ್ ನೋಡ್ ಅಂಡ್ ಮೆಟಾಸ್ಟಾಸಿಸ್, ಅಂದರೆ ಎಲ್ಲ ಕ್ಯಾನ್ಸರ್ ಸೆಲ್ಸು ಡೈರೆಕ್ಟಾಗಿ ನಿನ್ನೆ ಮಲ್ಕೊಂಡೆ ಡಾಕ್ಟರ್ ಇವತ್ತು ನನಗೆ ಕ್ಯಾನ್ಸರ್ ಬಂತು ಅಂತ ಯಾರು ಕೂಡ ಹೇಳೋದಿಲ್ಲ. ಇಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದಾಗತ್ತೆ. ಟಿ ಅಂತ ಹೇಳಿದ್ರೆ ಟ್ಯೂಮರ್ ಆಗಿ ಡೆವಲಪ್ಮೆಂಟ್ ಆಗುವಂಥದ್ದು, ಸೊ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಆಗುವಂಥದ್ದು, ಗಡ್ಡೆಗಳು ಕಾಣುವಂಥದ್ದು, ಇದನ್ನು ನಾವು ಟ್ಯೂಮರ್ ಅಂತ ಹೇಳಿ ಕರಿತೇವೆ. ಅದರ ನೆಕ್ಸ್ಟ್ ಸ್ಟೇಜಸ್ ಬಂದು ನೋಡ್ ಅಂತ ಹೇಳ್ತೇವೆ, ಅಂದರೆ ಲಿಂಫ್ಯಾಟಿಕ್ ನೋಡ್, ಲಿಂಫ್ ನೋಡ್ಸ್ಗೆ ಅದು ಅಫೆಕ್ಟ್ ಆಗುವಂಥದ್ದು, ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಅಫೆಕ್ಟ್ ಆಗುವಂಥದ್ದು, ಸೊ ಅದು ನಾವು ಎನ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ TNM ಅಂತ ಹೇಳಿದ್ರೆ, ಎಮ್ ಅಂತ ಹೇಳಿದ್ರೆ ಮೆಟಾಸ್ಟಾಸಿಸ್, ಅಂದರೆ ಒಂದು ಅಂಗದಿಂದ ಇನ್ನೊಂದು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ಅಥವಾ ಬೇರೆ ಆರ್ಗನ್ಸ್ಗೆ ಇನ್ವಾಲ್ವ್ಮೆಂಟ್ ಆಗೋದನ್ನು ನಾವು ಮೆಟಾಸ್ಟಾಸಿಸ್ ಅಂತ ಹೇಳಿ ಕರಿತೇವೆ. ಅದು TNM ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಎರಡನೇದಾಗಿ ಡಿವಿಷನ್ ಆಗಿ ನಾವು ನೋಡುವಂಥದ್ದು ಸ್ಟೇಜಸ್ ಅಥವಾ ನ್ಯೂಮರಿಕಲಿ ನಾವು ನೋಡುವಂಥದ್ದು ಸ್ಟೇಜ್ 0 ಇಂದ ನಾವು ಸ್ಟೇಜ್ 4 ತನಕ ನಾವು ನೋಡ್ಬೋದಾಗತ್ತೆ. ಸ್ಟೇಜ್ 0 ಏನಂತ ಇರುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ಕ್ಯಾನ್ಸರಸ್ ಸೆಲ್ಸ್ ಇರೋದಿಲ್ಲ, ಬಟ್ ಟ್ಯೂಮರ್ ಡೆವಲಪ್ಮೆಂಟ್ ಆಗಿರುತ್ತೆ. ಇವಾಗ ಥೈರಾಯ್ಡ್ ನಾಡ್ಯೂಲ್ ಆಗಿರ್ಬೋದು ಅಥವಾ ಯುಟರೈನ್ ಫೈಬ್ರಾಯ್ಡ್ ಆಗಿರ್ಬೋದು, ಸೊ ಗಡ್ಡೆಗಳು ಕೂಡ ಆಗ್ತಾ ಬರ್ಬೋದಾಗತ್ತೆ. ಸೊ ಇದು ಸ್ಟೇಜ್ 0 ಅಂತ ಹೇಳಿ ಕರಿತೇವೆ. ಅದೇ ರೀತಿ ಸ್ಟೇಜ್ 1 ನಾವು ಲೋಕಲೈಸ್ಡ್ ಅಂತ ಹೇಳಿ ಕರಿತೇವೆ. ಆ ಹೆಸರೇ ತಿಳಿಸ್ದಂಗೆ ಆ ಅಂಗಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು, ಆ ಆರ್ಗನ್ಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಈಗ ಲಂಗ್ ಕ್ಯಾನ್ಸರಸ್ ಸೆಲ್ಸ್ ಅಂತ ಹೇಳಿದ್ರೆ ಲಂಗ್ಗೆ ಮಾತ್ರ ಅದು ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರತ್ತೆ, ಬೇರೆ ಅಂಗಕ್ಕೆ ಅದು ಅಫೆಕ್ಟ್ ಮಾಡೋದಿಲ್ಲ. ಸೊ ಅದನ್ನು ನಾವು ಸ್ಟೇಜ್ 1 ಅಂತ ಹೇಳಿ ಕರಿತೇವೆ. ಸ್ಟೇಜ್ 2 ನಾವು ರೀಜನಲ್ ಸ್ಪ್ರೆಡ್ ಅಂತ ಹೇಳಿ ಕರಿತೇವೆ, ಥ್ರೂ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿ ಕರಿಬೋದಾಗತ್ತೆ. ಒಂದು ಆರ್ಗನಲ್ಲಿ ಪಕ್ಕದಲ್ಲಿ ಇರೋ ಕನೆಕ್ಟಿವ್ ಟಿಶ್ಯೂಸ್ಗೆ ಏನಾದರೂ ಕ್ಯಾನ್ಸರ್ ಸೆಲ್ಸ್ ಅನ್ನೋದು ಕಾಣ್ತಾ ಬಂತು ಅಂತ ಹೇಳಿದ್ರೆ ಅದು ಸ್ಟೇಜ್ 2 ನಾವು ಕನ್ವರ್ಟ್ ಮಾಡ್ತಾ ಬರ್ತಾ ಇರ್ತೀವಿ. ಅದೇ ಸ್ಟೇಜ್ 3 ನೋಡುಲಾರ್ ಎನ್ಲಾರ್ಜ್ಮೆಂಟ್ ಇರುವಂಥದ್ದು, ಲಿಂಫ್ ನೋಡ್ಸ್ ಅಫೆಕ್ಟ್ ಆಗಿರುವಂಥದ್ದು, ಒಂದು ಕ್ಯಾನ್ಸರ್ ಸೆಲ್ಸ್ ಕನೆಕ್ಟಿವ್ ಟಿಶ್ಯೂ ಅಫೆಕ್ಟ್ ಆಯಿತು ಅಂದರೆ ಸ್ಟೇಜ್ 2 ಅಂತ ಕರಿತೀವಿ. ಅದೇ ರೀತಿ ಕ್ಯಾನ್ಸರ್ ಸೆಲ್ಸು ಲಿಂಫ್ ನೋಡ್ಸಲ್ಲಿ ಅಫೆಕ್ಟ್ ಆಯಿತು ಅಂದರೆ ಸ್ಟೇಜ್ 3 ಅಂತ ಕರಿತೀವಿ. ಅದೇ ಸ್ಟೇಜ್ 4 ಅನ್ನೋದು ನಾವು ಡಿಸ್ಟಿಂಕ್ಟ್ ಸ್ಪ್ರೆಡ್ ಅಂತ ಹೇಳಿ ಕರಿತೇವೆ, ಅಥವಾ ಮೆಡಿಕಲಿ ಮೆಟಾಸ್ಟಾಸಿಸ್ ಅಂತ ಹೇಳಿ ಕರಿತೇವೆ. ಆ ಥರದ ಸ್ಟೇಜಸಲ್ಲಿ ಪೇಷಂಟ್ ಬಂತು ಅಂತ ಹೇಳಿದ್ರೆ, ಸೊ ಬೋನ್ ಕ್ಯಾನ್ಸರ್ ಆಗಿರುವಂಥದ್ದು, ಸೊ ಪ್ರೋಸ್ಟೇಟ್ ಕ್ಯಾನ್ಸರ್ ಆಗಿರುವಂಥದ್ದು, ಎರಡು ಮೂರು ಥರದ ಆರ್ಗನ್ಸಲ್ಲಿ ಇನ್ವಾಲ್ವ್ಮೆಂಟ್ನ ಕಾಣ್ತೀವಿ. ಸೊ ಅದು ಬಯೋಪ್ಸಿ ಮೂಲಕ ಆಗಿರ್ಬೋದು ಅಥವಾ FNAC ಫೈನ್ ನೀಡಲ್ ಆಸ್ಪಿರೇಷನ್ ಆಗಿರ್ಬೋದು, ಸೊ ಇದ್ರ ಮೂಲಕ ಡಯಾಗ್ನೋಸ್ ಮಾಡಿ ಆ ವ್ಯಕ್ತಿಗೆ ಮೆಟಾಸ್ಟಾಸಿಸ್ ಆಗಿದೆಯಾ ಇಲ್ವಾ ಅನ್ನೋದು ಕಂಡುಹಿಡಿದು ಅದರ ತಕ್ಕಂತೆ ಚಿಕಿತ್ಸೆನ ನಾವು ಕೊಡ್ತಾ ಬರ್ತಾ ಇರ್ತೀವಿ. ಈಗ ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ ಕಾರಕವಲ್ಲ ಅಂತ ನೀವು ತಿಳಿಸ್ಕೊಟ್ರಿ, ಅಂದರೆ ಆಲ್ ಟ್ಯೂಮರ್ಸ್ ಆರ್ ನಾಟ್ ಎ ಕ್ಯಾನ್ಸರಸ್ ಅಂತ. ಬಟ್ ತುಂಬ ಜನರು ನೋಡುವಂಥದ್ದು ಮೊದಲಿಗೆ ಒಂದು ಎಲ್ಲೋ ಒಂದು ಕಡೆ ಸಣ್ಣ ಗುಳ್ಳೆ ಆಗಿರುತ್ತೆ, ಅವ್ರು ಅಂದ್ಕೊಂಡಿರ್ತಾರೆ ಏನೋ ಒಂದು ಹೀಟಿಗೆ ಬಂದಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಬಾಯ್ಲ್ಸ್ ಅಂತ ಅಂದ್ಕೊಂಡು ಅವ್ರು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಬಟ್ ಅದು ಕ್ರಮೇಣ ಮತ್ತೆ ಡಯಾಗ್ನೋಸ್ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ ಅದು ಗೊತ್ತಾಗ್ಬಿಟ್ಟಿರುತ್ತೆ ಈಸ್ ಎ ಕ್ಯಾನ್ಸರಸ್ ಅಂತ. ಯಾವ ರೀತಿ ಸಾಧ್ಯ? ಮಾತನಾಡೋ ಒಂದು ಕರೆ ಸಿದ್ಧವಾಗಿದೆ. ಹಲೋ ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಾ ಇರೋದು? ಸುಜಾತ ಅಂತ. ಸುಜಾತ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಪ್ರಶ್ನೆ ಕೇಳಿಮ್ಮ.
ನಮಸ್ತೆ ಸುಜಾತ ಅವರೇ, ಹೇಳಿಮ್ಮ, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಸರ್, ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ. ಓಕೆ. ನಂಗೆ ದಿನದಿಂದ ದಿನಕ್ಕೆ ಭಯ ಶುರು ಆಗ್ಬಿಟ್ಟಿದೆ, ತುಂಬಾ ಬಾಲ್ಡಿ ಆಗಿ ಹೋಗ್ಬಿಡ್ತೀನಿ ನಾನು ಅಂತ. ಓಕೆ, ಸೊ ಆ ಭಯ ನಿಮಗೆ ಕಾಡ್ತಿದೆ, ಎಷ್ಟು ವಯಸ್ಸು ನಿಮಗೆ? ವೀಕೇರ್ ಅಲ್ಲಿ ಟ್ರೀಟ್ಮೆಂಟ್ ನೋಡಿದ್ವಿ. ಏನು ಅದು ಬೆಳೆಯಲಿಲ್ಲ ಕೂದಲು. ಓಕೆ, ಎಷ್ಟು ವಯಸ್ಸು ನಿಮಗೆ ಸುಜಾತ ಅವರೇ? 44. ಓಕೆ, ಏನಾದರೂ ಪರೀಕ್ಷೆಗಳನ್ನ ಮಾಡ್ಸಿದ್ದೀರಾ ಏನಾದರೂ? ಹಾಂ, ಮಾಡ್ಸಿದ್ದೆ. ಏನೇನು ಪರೀಕ್ಷೆನ ಮಾಡ್ಸಿದ್ದೀರಮ್ಮ ಸುಜಾತ ಅವರೇ? ಅಂದ್ರೆ ಹೇರ್ ಟೆಸ್ಟ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಪರೀಕ್ಷೆ ಆಗಿರ್ಬೋದು ಅಥವಾ ಸ್ಕ್ಯಾನಿಂಗ್ ಆಗಿರ್ಬೋದು. ನಾರ್ಮಲ್ ಇದೆ. ನಾರ್ಮಲ್ ಇದೆ, ಬಿಕಾಸ್ ಏರ್ ಫಾಲ್ ಅನ್ನೋದು ಇಟ್ ಇಸ್ ಎ ಸಿಂಪ್ಟಮ್. ಅಂದ್ರೆ ಕೂದಲು ಉದುರುವಿಕೆನ ನಾವು ಲಕ್ಷಣವಾಗಿ ನಾವು ನೋಡಬಹುದು. ಸಿ, ಥೈರಾಯ್ಡ್ ಸಮಸ್ಯೆ ಇದ್ರೆ ಹೇರ್ ಫಾಲ್ ನ ಕಾಣ್ತೀವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಕಾಣ್ತೀವಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಪಿಸಿಓಡಿ ಇದೆ. ದಟ್ಸ್ ವಾಟ್, ಪಿಸಿಓಡಿ ಆಗಿರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು. ಅದರ ಪಿಸಿಓಡಿ ಇದೆ ಮತ್ತೆ ಗಡ್ಡದಲ್ಲೆಲ್ಲ ಕೂದಲು ಬರುತ್ತೆ. ಆಮಾ, ಅದು ಇಸ್ಟ್ರಿಟಿಸಮ್ ಅಂತ ಹೇಳ್ತೀವಿ. ದಟ್ ಇಸ್ ಒನ್ ಆಫ್ ದಿ ಸಿಂಪ್ಟಮ್ ಆಫ್ ಪಿಸಿಓಡಿ. ಈಗ ನೀವು ರೋಗದ ಕೂಡನು ಹೇಳ್ತಾ ಇದೀರಾ, ಕಾಸ್ ಕೂಡ ಹೇಳ್ತಾ ಇದೀರಾ ಏರ್ ಫಾಲ್ಗೆ. ಆ ರೋಗಕ್ಕೆ ನೀವು ಔಷಧಿನ ತಗೊಳ್ಬೇಕು. ಸಿ, ಮೇಲೆ ಏನೇ ಒಂದು ನೀವು ಆಯಿಲ್ನ ಅಪ್ಲೈ ಮಾಡಿ, ಶಾಂಪೂನ ಚೇಂಜ್ ಮಾಡಿ ಅಥವಾ ಏನೇ ಒಂದು ಥೆರಪಿನ ಮಾಡ್ಕೊಳ್ಳಿ, ಖಂಡಿತ ಅದು ಯೂಸ್ ಆಗೋದಿಲ್ಲ ನಿಮಗೆ. ಸೊ, ನಿಮಗೆ ಪಿ ಸಿ ಓ ಡಿ ಸಮಸ್ಯೆಯಿಂದ ನಿಮ್ಗೆ ಏರ್ ಫಾಲ್ ಆಗ್ತಾ ಇರೋದ್ರಿಂದ ಹೋಮಿಯೋಪತಿಕಲಿ ವಿ ಶುಡ್ ಟ್ರೀಟ್ ದಟ್ ಪಿ ಸಿ ಓ ಡಿ. ಅಂದರೆ ಅಂಡಾಶಯದಲ್ಲಿ ಏನೇನು ನೀರಿನ ಗುಳ್ಳೆಗಳಿರುತ್ತೆ, ಸೊ ಅದನ್ನು ನಾವು ಔಷಧಿಯ ಮೂಲಕ ಅದನ್ನು ಸರಿ ಮಾಡಿದ್ರೆ, ಸೊ ಆ ಸಿಸ್ಟ್ನ ಕರಗಿಸಿದ್ರೆ ನಿಮ್ಗೆ ಏರ್ ಫಾಲು ಕೂಡ ಕಡಿಮೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಆತಂಕಕ್ಕೆ ಒಳಗಾಗಬೇಡಿ. ಹೋಮಿಯೋಪತಿಕಲಿ ದೇರ್ ಇಸ್ ಅನ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಮ್ಮ ಕ್ಲಿನಿಕಲ್ಲಿ. ಸೊ, ಖಂಡಿತ ಒಂದ್ಸರಿ ಬಂದು ಭೇಟಿಯಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ನನಗೆ ಪಿ ಸಿ ಓಡಿನ ಟ್ರೀಟ್ ಮಾಡೋಣ. ಪಿ ಸಿ ಓಡಿ ಗುಣ ಆಯಿತು ಅಂದರೆ ಆಟೋಮೆಟಿಕಲ್ ನಿಮ್ಗೆ ಏರ್ ಫಾಲು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಧನ್ಯವಾದಗಳು ಸುಜಾತ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆಸಿದ್ವಾಗಿದೆ. ಹಲೋ, ನಮಸ್ಕಾರ. ಎಸ್ ಸರ್, ಡಾಕ್ಟರ್. ಸೊ, ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಕಾರಕವಲ್ಲ ಅಂತ ನೀವು ತಿಳಿಸ್ಕೊಡ್ರಿ. ಅದಕ್ಕೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಒಂದು ಎಲ್ಲೋ ಒಂದು ಭಾಗದಲ್ಲಿ ಅಂತಂದ್ರೆ, ಈಗ ಗಂಟ್ಲೆ ಕ್ಯಾನ್ಸರ್ ಅಂತಂದ್ರೆ ಅಥವಾ ಮೌತ್ ಕ್ಯಾನ್ಸರ್ ಆದ್ರೆ ಈ ಒಂದು ಭಾಗದಲ್ಲಿ ಒಂದು ಪುಟಾಣಿ ಗುಳ್ಳೆ ತರ ಕಾಣಿಸ್ಕೊಡುತ್ತೆ. ಆ ಟೈಮಲ್ಲಿ ನಾವು ಅದನ್ನ ಡಯಾಗ್ನೋಸ್ ಮಾಡಿಸಬಹುದಾ? ಸಿ, ಖಂಡಿತ. ಇವಾಗ ನಾನು ಏನು ವೀವರ್ಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ರೆ, ಡಯಾಗ್ನೋಸ್ ಮಾಡೋದಕ್ಕಿಂತ ಮುಂಚೆ ಲಕ್ಷಣಗಳಾಗಿ ನಿಮಗೆ ಕಂಡುಬರುತ್ತೆ. ನಾನು ಹೇಳ್ತೀನಿ ಯಾವ ಥರ ಲಕ್ಷಣಗಳು ನಾವು ಕ್ಯಾನ್ಸರ್ ಸೆಲ್ಸ್ ಅಲ್ಲಿ ಕಾಣುವಂಥದ್ದು. ನಾರ್ಮಲ್ ಆಗಿ ಗಡ್ಡೆಗಳೇ ಕಾಣಬೇಕು ಕ್ಯಾನ್ಸರ್ ಅಲ್ಲಿ ಅಂತ ನಾವು ನೋಡೋಕ್ಕಾಗೋದಿಲ್ಲ. ಎಷ್ಟೋ ಜನಕ್ಕೆ ತುಂಬ ಲಾಸ್ ಆಫ್ ಅಪಟೈಟ್ ಅಂತ ಹೇಳಿ ಕರಿತೇವೆ. ತುಂಬ ದಿವಸದಿಂದ ಯಾಕೋ ನನಗೆ ಹಸಿವೆ ಆಗ್ತಾ ಇಲ್ಲ ಡಾಕ್ಟರ್ ಅಂತ ಹೇಳ್ತಾರೆ. ಅಥವಾ ಕ್ರಾನಿಕ್ ಕಾನ್ಸ್ಟಿಪೇಷನ್ ಅಥವಾ ಕ್ರಾನಿಕ್ ಡಯರಿಯಾ, ತುಂಬ ದೀರ್ಘಕಾಲದ ಮಲಬದ್ಧತೆ ಆಗ್ಬೋದು, ದೀರ್ಘಕಾಲದ ಡಯರಿಯಾ ಆಗಿರ್ಬೋದು, ಇದು ಕೂಡ ಒನ್ ಆಫ್ ದಿ ಲಕ್ಷಣ. ಒಂದು ಇನ್ನೊಂದೇನು ಹೇಳ್ತೀನಿ, ಏನೇ ಒಂದು ಸೆಲ್ಫ್ ಮೆಡಿಕೇಶನ್ಸ್ನ ಕಡಿಮೆ ಮಾಡಿ. ಏನೇ ಒಂದು ನಮ್ಮ ದೇಹದಲ್ಲಿ ಅಬ್ನಾರ್ಮಲಿಟಿನ ಕಂಡು ಬರ್ತಿತ್ತು ಅಥವಾ ರಿಲ್ಯಾಪ್ಸಿಂಗ್ ಸಿಂಪ್ಟಮ್ಸ್ ಕಂಡು ಬರ್ತಿತ್ತು, ಏನೋ ಒಂದ್ಸರಿ ಒಂದ್ ಕಡೆ ಗುಳ್ಳೆ ಬಂತು ಹೋಯ್ತು ಅನ್ನೋದು ಕ್ಯಾನ್ಸರ್ ಆಗೋದಿಲ್ಲ. ಪದೇ ಪದೇ ಅದೇ ಜಾಗದಲ್ಲಿ ಬರ್ತಾ ಇದೆ, ಸೊ ರಿಲ್ಯಾಪ್ಸ್ ಆಗ್ತಾ ಇದೆ, ಸೊ ರೀಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಬಹಳನೇ ಇಂಪಾರ್ಟೆಂಟು. ಯಾಕಂದ್ರೆ ಆಸ್ ಎ ವೈದ್ಯರಾಗಿ ಮುಖ ನೋಡ್ತಾನೆ ಈ ಪೇಷಂಟ್ಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಮಗೂ ಕೂಡ ಖಂಡಿತ ಗೊತ್ತಾಗೋದಿಲ್ಲ. ಸೊ, ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಟ್ರೀಟ್ಮೆಂಟ್ ಕೂಡ ಯಾವ ಸ್ಟೇಜಲ್ಲಿ ತೊಗೊಳ್ತಾ ಇದ್ದೀರಾ, ಏನು ಟ್ರೀಟ್ಮೆಂಟ್ನ ತೊಗೊಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟು. FNAC ಅನ್ನೋದು ಪರೀಕ್ಷೆ ಮಾಡಿಸ್ತೀವಿ. ಏನಾದರೂ ಆ ಥರ ಡೌಟ್ ಬಂತು ಅಂತ ಹೇಳಿದ್ರೆ, ಫೈನ್ ನೀಡಲ್ ಆಸ್ಪಿರೇಷನ್ ಅನ್ನೋದು ಒಂದು ಅಂಗಾಂಗಗಳಿಗೆ, ಸೊ ಡಿಸ್ಚಾರ್ಜಸ್ ಏನಿರುತ್ತೆ ಆ ಡಿಸ್ಚಾರ್ಜ್ನ ನಾವು ಸೂಜಿಯ ಮೂಲಕ ತಗೊಂಡು ಅದನ್ನು ಪರೀಕ್ಷೆಯನ್ನು ಮಾಡಿಸ್ತೀವಿ, ವೆದರ್ ದೇರ್ ಇಸ್ ಎನ್ ಕ್ಯಾನ್ಸರ್ ಸೆಲ್ಸ್ ಆರ್ ನಾಟ್ ಅಂತ. ಎರಡನೇದಾಗಿ ನಾವು ಮಾಡುವಂಥದ್ದು ಪರೀಕ್ಷೆ ಬಯೋಪ್ಸಿ ಟೆಸ್ಟ್ ಅಂತ ಹೇಳಿ ಕರಿತೇವೆ. ಒಂದು ಅಂಗದ ಲೇಯರ್ನ, ಸ್ವಲ್ಪದ ಲೇಯರ್ನ ನಾವು ತಗೊಂಡು ಮೈಕ್ರೋಸ್ಕೋಪಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆಯಾ ಇಲ್ವಾ ಅನ್ನೋದು ಪರೀಕ್ಷೆನ ಮಾಡಿಸ್ತೀವಿ. ಇಟ್ಸ್ ಎ ಸಿಂಪಲ್ ಟೆಸ್ಟ್ ವೆದರ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ದ ಕ್ಯಾನ್ಸರ್ ಆರ್ ನಾಟ್ ಅಂತ. ಅದನ್ನು ಲಕ್ಷಣವಾಗಿ ನೋಡುವಂಥದ್ದು, ಅದನ್ನು ಅತಿ ಬೇಗನ ಕಂಡುಹಿಡಿಯುವಂಥದ್ದು ಭಾಳನೇ ಇಂಪಾರ್ಟೆಂಟು. ಅದು ವೈದ್ಯರ ಸಪೋರ್ಟ್ ಕೂಡ ಇರಬೇಕಾಗತ್ತೆ, ಪೇಷಂಟ್ ಸಪೋರ್ಟ್ ಕೂಡ ಇರಬೇಕಾಗತ್ತೆ. ಪೇಷಂಟ್ ಲಕ್ಷಣ ಹೇಳ್ಕೊಂಡ್ರೆ ನಾವು ಕೂಡ ಪರೀಕ್ಷೆಗೆ ಕಳಿಸ್ತೀವಿ. ಎಲ್ಲ ಪೇಷಂಟ್ಗೂ ಕೂಡ ಕ್ಯಾನ್ಸರ್ ಇದೆ ಅಂತ ನಾವು ಇನ್ವೆಸ್ಟಿಗೇಷನ್ಸ್ಗೆ ಹಾಕೋದಿಲ್ಲ. ಸೊ, ಆ ಥರದ ಲಕ್ಷಣಗಳು, ಇವಾಗ ಮೌತ್ ಕ್ಯಾನ್ಸರ್ಸ್ ಅಥವಾ ಏನಾದರೂ ಓರಲ್ ಕ್ಯಾನ್ಸರ್ಸ್ ಇತ್ತು ಅಂದರೆ ವೈಟ್ ವೈಟ್ ಸ್ಪಾಟ್ಸ್ನ ಕಾಣುವಂಥದ್ದು ಅಥವಾ ರಿಪೀಟೆಡ್ ಮೌತ್ ಅಲ್ಸರ್ಸ್ನ ಕಾಣುವಂಥದ್ದು, ಸೊ ಈ ಥರ ಲಕ್ಷಣವಾಗಿ ನಾವು ನೋಡ್ಬೋದಾಗತ್ತೆ. ಅದೇ ರೀತಿ ಏನಾದರೂ ಲಂಗ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ, ರಿಪೀಟೆಡಾಗಿ ತುಂಬ ವರ್ಷಗಳ ಕಾಲ ಕಾಫ್ ಇರುವಂಥದ್ದು, ಎಸ್ಪೆಷಲಿ ಪೇನ್ಫುಲ್ ಕಾಫ್ ಅಂತ ಹೇಳ್ತೀವಿ, ಅಥವಾ ಹೋರ್ಷ್ನೆಸ್ ಆಫ್ ವಾಯ್ಸ್, ತುಂಬ ಯಾಕೋ ವಾಯ್ಸ್ ಚೇಂಜ್ ಆಗ್ತಾ ಇದೆ ಡಾಕ್ಟರ್ ಅಂತ ಹೇಳ್ತಾರೆ, ಗಡಸ್ತನದ ವಾಯ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ, ಈ ಥರದ ಲಕ್ಷಣವಾಗಿ ನಾವು ನೋಡ್ಬೋದಾಗತ್ತೆ. ಮತ್ತು ಇನ್ನೊಂದು ಮೇನ್ ಲಕ್ಷಣ ಕ್ಯಾನ್ಸರ್ಲ್ಲಿ ನಾವು ನೋಡುವಂಥದ್ದು ಅನ್ಯೂಶುವಲ್ ಬ್ಲೀಡಿಂಗ್. ಅಂದರೆ ಏನು ಕಾರಣ ಇಲ್ಲದೆ ನನಗೆ ಬ್ಲೀಡಿಂಗ್ ಆಗುತ್ತೆ ಡಾಕ್ಟರ್ ಅಂತ ಹೇಳ್ತಾರೆ. ಸೊ, ಮೂಗಲ್ಲಿ ರಕ್ತಸ್ರಾವ ಆಗುವಂಥದ್ದು ಅಥವಾ ಕೆಂಬೇಕಾರೆ ರಕ್ತ ಬರುವಂಥದ್ದು, ಸೊ ಈ ಥರದ ಲಕ್ಷಣಗಳು ಕೂಡ
ಕ್ಯಾನ್ಸರ್ ಆಗಿ ಟರ್ನ್ ಆಗ್ಬೋದು, ಆ ತರದ ಲಕ್ಷಣಗಳಿದ್ರೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬಹುದು. ಎಸ್, ನೀವು ತಿಳಿಸ್ಕೊಡುವಂತಹ ಕೆಲವೊಂದು ಲಕ್ಷಣಗಳ ಮುಖಾಂತರ ನಾವು ಅದನ್ನ ಗುರುತಿಸಿಕೊಂಡು ಪರೀಕ್ಷೆಗೆ ಒಳಪಡೋದು ಸಹಜ. ಮಾತನಾಡ ಒಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತನಾಡ್ತಾ ಇರೋದು? ಯಾರು ಮಾತನಾಡ್ತಾ ಇದ್ದೀರಿ? ರೇಣುಕಾ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಪ್ರಶ್ನೆ ಕೇಳಿಮ್ಮ. ನಮಸ್ತೆ ರೇಣುಕಾ ಅವ್ರೆ, ಹೇಳಿಮ್ಮ, ಏನ್ ಸಮಸ್ಯೆ? ನಮ್ಮ ಯಜಮಾನ್ರಿಗೆ ಕ್ಯಾನ್ಸರ್ ಅಂತ ಹೇಳಿದಾರ್ರಿ ಹಾಸ್ಪಿಟಲ್ ಒಳಗಡೆ. ಸರ್, ಓಕೆಮ್ಮ. ಹೌದ್ರಿ, ಏನ್ ಕ್ಯಾನ್ಸರ್ ಅಂತ ಹೇಳಿದಾರಮ್ಮ? ಅದ ಏನ್ ಕ್ಯಾನ್ಸರ್ ಹೇಳಿ, ಸ್ಪಷ್ಟವಾಗಿ ಮಾತಾಡಿ. ರೇಣುಕಾ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಸೊ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕ್ಯಾನ್ಸರ್, ಪಾಪ ಅವರು ಯಾವುದು ಅಂತ ತಿಳಿಸಲಿಲ್ಲ. ಈಗ ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ದೀರಿ ಅಂದರೆ ಸಾಮಾನ್ಯವಾಗಿ ಮೂಗಿನಲ್ಲಿ ರಕ್ತಸ್ರಾವ ಆಗೋದು ಅಥವಾ ಧ್ವನಿಯಲ್ಲಿ ಗಡಸ್ತನ ಕಂಡುಬರುವಂಥದ್ದು ಏನೋ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ನಾವು ಯೂಶ್ವಲಿ ನಾವು ಸಹಜವಾಗಿ ಮಾತಾಡುವಂಥ ಒಂದು ಶೈಲಿಯಲ್ಲಿ ಇರೋದಿಲ್ಲ. ಹಾಗೆ ಇನ್ನು ಕೆಲವೊಂದು ಹೇಳಿದ್ರಿ ಅಂತಂದರೆ ರಿಪೀಟೆಡ್ ಮೌತ್ ಅಲ್ಸರ್, ಬಾಯಿಲಿ ಹುಣ್ಣುಗಳು ಪದೇ ಪದೇ ಉಂಟಾಗ್ತಾ ಇರುತ್ತೆ. ಸೊ ಇದೆಲ್ಲವೂ ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣಗಳು. ಆದರೆ ಒಬ್ಬ ಆರೋಗ್ಯವಂತ ಮನುಷ್ಯನೇ ಈ ಒಂದು ಯಾವ ಪರೀಕ್ಷೆಗೆ ಒಳಪಟ್ಟರೆ ಎಸ್ ಮುಂದೆ ಬರುವಂತಹ ಕ್ಯಾನ್ಸರ್ನ ಪತ್ತೆ ಹಚ್ಚಬಹುದು, ಆ ಒಂದು ಈ ಸೌಲಭ್ಯ ಇದೆಯಾ? ಸಿ, ಖಂಡಿತ ಕ್ಯಾನ್ಸರ್ ಅಲ್ಲಿ ನಾವು ಮೆಡಿಕಲಿ ಈ ಪೇಷಂಟ್ ಗೆ ಕ್ಯಾನ್ಸರ್ ಬರ್ಬೋದಾ ಬರಲ್ಲ ಅಂತ ಖಂಡಿತ ಮುಂಚೆ ಹೇಳಕ್ ಆಗೋದಿಲ್ಲ. ಒಬ್ಬ ಹೆಲ್ದಿ ಪರ್ಸನ್ ಅಲ್ಲಿ ಖಂಡಿತ ಹೇಳಕ್ ಆಗೋದಿಲ್ಲ, ಫೈಂಡ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ಅಪ್ ಟಿಲ್ ಹೆಲ್ತಿ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಯಾವುದೇ ರೀತಿ ಟ್ಯೂಮರ್ ಇರೋದಿಲ್ಲ, ಬಟ್ ಕೊನೆಯಲ್ಲಿ ನಮಗೆ ಗೊತ್ತಾಗತ್ತೆ. ಸೊ ಮುಂಚಿತವಾಗಿನ ಅವ್ರು ನೋಡ್ಕೊಳ್ಬೇಕು. ಸರಿ, ಅಂದ್ರೆ ಈಗ ನಾವು ಕ್ಯಾನ್ಸರ್ ಅಲ್ಲಿ ಅಂತಂದಾಗ ಯಾವ ಒಂದು ರಕ್ತ ಪರೀಕ್ಷೆ ಮುಖಾಂತರ ನಾವು ಅದನ್ನು ಗೊತ್ತು ಮಾಡಿಸ್ಕೊಳ್ಬೇಕು ಅಂದ್ರೆ ಈಗ ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ, ಅದರಲ್ಲಿ ಏನಾದ್ರು ಬದಲಾವಣೆ ಆಗ್ತಾ ಹೋಗುತ್ತಾ, ಸಂಖ್ಯೆ ಎಲ್ಲಿ ದ್ವಿಗುಣಗೊಳ್ಳುತ್ತಾ? ಡಬ್ಲ್ಯೂ ಬಿ ಸಿ ಸೆಲ್ಸ್ ಜಾಸ್ತಿ ಇರುವಂತದ್ದಾಗಲಿರ್ಬೋದು, ಅಥವಾ ಮೇಯ್ನ್ ಆಗಿ ನಾವು ನೋಡುವಂಥದ್ದು ಇ ಎಸ್ ಆರ್ ಎರಿಥ್ರೋಸೈಟ್ ಸೆಡಿಮೆಂಟೇಷನ್ ರೇಟ್ ಅಂತ ಇರುತ್ತೆ. ಸೊ ಅದು 20 ಒಳಗಡೆ ಇರಬೇಕಾಗತ್ತೆ. ಸೊ ಯಾವಾಗ ಅದು 80, 100, 150 ಹೋಗುತ್ತೆ, ತುಂಬಾ ಇನ್ಫೆಕ್ಷನ್ಸ್ ಇರುವಂಥದ್ದು. ಯಾಕಂದ್ರೆ ಕ್ಯಾನ್ಸರ್ ಅಲ್ಲಿ ನಾವು ನೋಡುವಂಥದ್ದು ರಿಪೀಟೆಡ್ ಇನ್ಫೆಕ್ಷನ್ಸ್ ಅಥವಾ ಕ್ರಾನಿಕ್ ಇನ್ಫೆಕ್ಷನ್ ಕೂಡ ಒನ್ ಆಫ್ ದಿ ಮೇನ್ ಕಾರಣ. ಅಂದ್ರೆ ವೈರಲ್ ಸೋಂಕುಗಳಾಗುವಂಥದ್ದು ಅಥವಾ ಬ್ಯಾಕ್ಟೀರಿಯಲ್ ಸೋಂಕುಗಳಾಗುವಂಥದ್ದು. ಸೊ ಈ ತರ ರಿಪೀಟೆಡ್ ಇನ್ಫೆಕ್ಷನ್ಸ್ ಆದ್ರೆ ಲೋ ಇಮ್ಯುನಿಟಿ ಆಗುತ್ತೆ, ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಒನ್ ಆಫ್ ದಿ ಮೇನ್ ಕಾರಣ ಕ್ಯಾನ್ಸರ್ ಬರೋದಕ್ಕೆ ಅಂತ ಹೇಳಿದ್ರೆ ಲೆಸ್ ಇಮ್ಯುನಿಟಿ ಅಂತ ಹೇಳ್ಬೋದಾಗತ್ತೆ. ಒಂದು ಏನು ಜನ ತಿಳ್ಕೊಳ್ತಾರೆ ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಸೊ ಅಪ್ಪ ಅಮ್ಮಂಗಿತ್ತು ಅಂದ್ರೆ ಮಕ್ಕಳಿಗೆ ಬರುತ್ತೆ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇತ್ತು ಅಂದ್ರೆ ಅವರ ನೆಕ್ಸ್ಟ್ ಜನರೇಷನ್ಗೆ ಬರುತ್ತೆ. ಬಟ್ ಮೆಡಿಕಲಿ ನಾನು ಏನು ಹೇಳ್ತೀನಿ, ನ್ಯಾಚುರಲ್ ಮತ್ತೆ ಎನ್ವಿರಾನ್ಮೆಂಟಲ್ ಆಗಿ ನಾವು ಕಾರಣವಾಗಿ ನಾವು ಡಿವೈಡ್ ಮಾಡ್ತೇವೆ. ನ್ಯಾಚುರಲ್ ಆಗಿ ಕಂಡು ಬರುವಂಥದ್ದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಕಂಡು ಬರುವಂಥದ್ದು ಓನ್ಲಿ 10% ಅಂತ ಹೇಳ್ಬೋದು. 90% ಕ್ಯಾನ್ಸರ್ ಬರುವಂಥದ್ದು ನಾವು ಎನ್ವಿರಾನ್ಮೆಂಟಲ್ ಕಾರಣಗಳಿಂದ ಹೇಳಿದ್ರೆ, ಅಂದರೆ ನಿಮ್ಮ ದೇಹದ ಹೊರಗಿನ ಪದಾರ್ಥಗಳಿಂದ ನಮಗೆ ಕ್ಯಾನ್ಸರ್ ಬರುವಂಥದ್ದು, ನಮ್ಮ ಜೀವನ ಶೈಲಿಯಿಂದ ನಮಗೆ ಕ್ಯಾನ್ಸರ್ ಬರುವಂಥದ್ದು 90% ಆಫ್ ನಾವು ಪರ್ಸೆಂಟೇಜಸ್ ಆಗಿ ಡಿವೈಡ್ ಮಾಡ್ಬೋದಾಗತ್ತೆ. ಅದರ ಮೊದಲನೇದಾಗಿ ನಾವು ನೋಡುವಂಥದ್ದು ಟೊಬ್ಯಾಕೋ ಅಂತ ಹೇಳ್ತೀವಿ ಅಥವಾ ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಧೂಮಪಾನ ಮದ್ಯಪಾನದಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿ ಎಷ್ಟೋ ಜನ ರೇಡಿಯೇಷನ್ಸ್ಗೆ ಒಳಗಾಗ್ತಾರೆ, ತುಂಬ ಎಕ್ಸ್ರೇಸ್ಗೆ ಒಳಗಾಗುವಂಥದ್ದು, ರೇಡಿಯೇಷನ್ಗೆ ಒಳಗಾಗುವಂಥದ್ದು, ಅಥವಾ ಒಂದು ನಾವು ಹೇಳ್ತೀವಿ ತುಂಬ ಬಿಸಿಲಲ್ಲೂ ಕೂಡ ಕೆಲಸ ಮಾಡಬಾರ್ದು ತುಂಬ ವರ್ಷಗಳ ಕಾಲ. ಸೊ ಅದು ಕೂಡ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಅದರ ಮಲ್ಟಿಪ್ಲಿಕೇಶನ್ಗೆ ಅಥವಾ ಮ್ಯೂಟೇಷನ್ ಆಫ್ ಡಿ ಎನ್ ಎಗೆ ಇದು ಕಾರಣ ಆಗ್ತಾ ಬರ್ತಾ ಇರುತ್ತೆ. ಸೊ ಅದೊಂದು ಕೂಡ ಕಾರಣವಾಗಿ ನಾವು ನೋಡ್ಬೋದು. ಮತ್ತು ಕ್ರಾನಿಕ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮತ್ತು ಒಬೆಸಿಟಿ, ಒಬೆಸಿಟಿ ಅಥವಾ ಲೈಫ್ ಸ್ಟೈಲ್ ಅಥವಾ ಬೊಜ್ಜುತನ ಅಂತ ಹೇಳ್ತೀವಿ ಅಥವಾ ಸ್ಥೂಲಕಾಯ ಅಂತ ಹೇಳ್ತೀವಿ, ಇದು ಕೂಡ ಮೇನ್ ಕಾರಣ. ಅಂದರೆ ಎಲ್ಲ ದಪ್ಪ ಇರೋರ್ಗೆಲ್ಲ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ಮೆಂಟ್ ಆಗೋದಿಲ್ಲ, ಬಟ್ ಇದು ಒನ್ ಆಫ್ ದಿ ಮೇನ್ ರೂಟ್ ಅಥವಾ ಮೇನ್ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಯಾವ ರೋಗಕ್ಕೆ ಬೊಜ್ಜುತನ ಕಾರಣ ಇಲ್ಲ, ಯಾವ ರೋಗಕ್ಕೆ ಒಬೆಸಿಟಿ ಅನ್ನೋದು ಕಾರಣ ಇಲ್ಲ, ಅದೇ ರೀತಿ ಕ್ಯಾನ್ಸರ್ಸ್ಗೂ ಕೂಡ ಕ್ಯಾನ್ಸರ್ ಎನಿ ಟೈಪ್ ಆಫ್ ಕ್ಯಾನ್ಸರ್ಗೂ ಕೂಡ ಈ ಬೊಜ್ಜುತನ ಆಗಿರ್ಬೋದು ಒಬೆಸಿಟಿ ಆಗಿರ್ಬೋದು ಖಂಡಿತ ಕಾರಣ ಆಗುತ್ತೆ ಅನ್ನೋದು ಹೇಳ್ಬೋದಾಗತ್ತೆ. ಎಸ್, ಇವತ್ತಿನ ದಿನ ತುಂಬ ಅತ್ಯಾಧುನಿಕ ಸೌಲಭ್ಯಗಳು ಎಲ್ಲೋ ಕಡೆ ಕೂಡ ಲಭ್ಯ ಇರುತ್ತೆ. ಹಾಗಂತ ಮೊದಲ ಹಂತದಲ್ಲಿ ಕಾಣಿಸ್ಕೊಳ್ಳುವಂತಹ ಕ್ಯಾನ್ಸರ್ನ ಪತ್ತೆ ಹಚ್ಚಿದ ನಂತರ ಈ ಕೋಶ ವಿಭಜನೆಗೊಳ್ಳೋದು ಅಂದರೆ ಫರ್ದರ್ ಸೆಕೆಂಡ್ ಸ್ಟೇಜ್ ಅದು ಹೋಗೋದನ್ನು ತಪ್ಪಿಸಬಹುದಾ ಮಾತನಾಡೋಣ. ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ. ಯೋಗ ಮಾಡುವುದರಿಂದ ಹೃದಯದ ತೊಂದರೆಗಳನ್ನು ತಡೆಗಟ್ಟಬಹುದು. ಯೋಗ ಮಾಡಿ ನಿಮ್ಮ ಹೃದಯವನ್ನು ಆರೋಗ್ಯವಾಗಿಟ್ಟುಕೊಳ್ಳಿ. ವೀಕ್ಷಿಸಿ ಯೋಗ ಫಾರ್ ಲೈಫ್, ಹೃದಯ ತೊಂದರೆಗೆ ಯೋಗ. ಸೋಮವಾರದಿಂದ ಭಾನುವಾರದವರೆಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆ ಮತ್ತು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ.
ನಮ್ಮ ಹೋಮಿಯೋಪತಿ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಪರಿಪೂರ್ಣ ಕರ್ನಾಟಕಕ್ಕೆ ನಮ್ಮ ಹೋಮಿಯೋಪತಿ. ಪ್ರಾರ್ಥನೆ ಸಲ್ಲುತ್ತದೆ, ಕೋರಿಕೆ ಈಡೇರುತ್ತದೆ. ದೈವಾನುಗ್ರಹಕ್ಕಾಗಿ ಬಳಸಿ ಚಕ್ರಿ ಪ್ರಾಡಕ್ಟ್ ರವರ ಶುದ್ಧ ನೈಸರ್ಗಿಕ ಧೂಪ ಸಂಜೀವಿನಿ. For the precious feel of eternity, Kubera and Silks, Chickpit, Bangalore. ಪತಂಜಲಿ ತಂದಿದೆ ನಿಮ್ಮ ಪರಿವಾರಕ್ಕಾಗಿ ಫೈಬರ್ಯುಕ್ತ ಬೆಲ್ಲದ ಬಣ್ಣದ ಗೋಧಿಯ ಹಿಟ್ಟು, ಶ್ರೇಷ್ಠ ಹಾಗೂ ಅಗ್ಗವಾದ ಅಯೋಡಿನ್ ಉಪ್ಪು, ಪ್ರೋಟೀನ್ ಭರಿತವಾದ ಅನ್ಪಾಲಿಶ್ಡ್ ನ್ಯಾಚುರಲ್ ಬೇಳೆಗಳು ಮತ್ತು 2 ವರ್ಷ ಹಳೆಯ ಅಸಲಿ ಬಾಸ್ಮತಿ ಅಕ್ಕಿ. ಐಸ್ ಅಂದ್ರೆ ಏನು? ಎ ಫಾರ್ ಆಯುರ್ವೇದ, ವೈ ಫಾರ್ ಯೋಗ ಅಂಡ್ ನ್ಯಾಚುರೋಪತಿ, ಯು ಫಾರ್ ಯುನಾನಿ, ಎಸ್ ಫಾರ್ ಸಿದ್ಧ, ಎಚ್ ಫಾರ್ ಹೋಮಿಯೋಪತಿ. ಇದು ಆಯುಷ್ ಟಿವಿ, ಉತ್ತಮ ಆರೋಗ್ಯ ಮತ್ತು ಜೀವನ ಶೈಲಿಯ ಕರ್ನಾಟಕದ ಏಕೈಕ ವಾಹಿನಿ. ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಮ್ಮ ಹೋಮಿಯೋಪತಿಯ ಶಾಖೆಗಳು ನಮ್ಮ ಬೆಂಗಳೂರಿನಲ್ಲಿ ಜಯನಗರ ಮತ್ತು ಮಲೇಶ್ವರಂನಲ್ಲಿದೆ, ಹಾಗೆ ಹುಬ್ಬಳ್ಳಿ, ದಾವಣಗೆರೆ ಹಾಗೂ ಮೈಸೂರಿನಲ್ಲಿ ಕೂಡ ಇದೆ. ತಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರವನ್ನು ಕಂಡಿಟ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀವಿ. ಡಾಕ್ಟರ್, ನಾವು ಹೇಳ್ತಾ ಇದೀವಿ, ಮೊದಲ ಹಂತದಲ್ಲಿ ಗುರುತಿಸಂತಹ ಒಂದು ಕ್ಯಾನ್ಸರ್ ಸಮಸ್ಯೆಗೆ ಫಸ್ಟ್ ಸ್ಟೇಜ್ ಡಯಾಗ್ನೈಸ್ ಆಗಿದೆ, ಯೋದಿಸ್ ಕ್ಯಾನ್ಸರಸ್ ಅಂತ. ನಾವು ಆಗ ಈ ಸೆಲ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತ ಹೇಳಿದ್ವಿ. ಅದು ಕೋಶ, ಅದು ವಿಭಜನೆಗೊಳ್ಳುತ್ತಾ ಒಂಥರ ದ್ವಿಗುಣಗೊಳ್ತಾ ಹೋಗ್ತಾ ಇರುತ್ತೆ, ವಿಭಜನೆ ಆಗ್ತಾ ಹೋಗ್ತಾ ಇರುತ್ತೆ, ಎಲ್ಲ ಭಾಗಕ್ಕೂ ಕೂಡ ಅದು ಹರಡ್ತಾ ಹೋಗುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ. ನೆಕ್ಸ್ಟ್ ಫರ್ದರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದಲ್ಲ? ಖಂಡಿತ, ಹೋಮಿಯೋಪತಿಕಲಿ ನಾವು ಮೆಡಿಕೇಶನ್ಸ್ ಕೊಡುವಂಥದ್ದು ಇದೇ ಕಾರಣಕ್ಕೆ. ಅವರು ಫಸ್ಟ್ ಸ್ಟೇಜಸ್ಸಲ್ಲಿ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೇಜ್ಗೆ ಹೋಗದಿರುವಂಥ ನೋಡ್ಕೊಳ್ಳುವಂಥದ್ದು ಇಟ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದಾಗತ್ತೆ. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂತ ತಿಳ್ಕೊಂಡಿದ ತಕ್ಷಣನೇ ಮನುಷ್ಯ ವೀಕ್ ಆಗ್ತಾನೆ. ಅಂದರೆ ಅದನ್ನು ಫಸ್ಟ್ ಆಗಬಾರ್ದು. ಬಿಕಾಸ್ ನಾನು ಹೇಳಿದೆ, ಎಲ್ಲ ಕ್ಯಾನ್ಸರ್ ಪೇಷಂಟ್ಸು ಸಾಯೋದಿಲ್ಲ, ಡೆತ್ಗೆ ಒಳಗಾಗೋದಿಲ್ಲ. ಎಷ್ಟೋ ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ನ ತೊಗೊಂಡು ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಪ್ರೊಲಾಂಗ್ಡ್ ದೇರ್ ಲೈಫ್. ಅಂದರೆ ಈಗ ಬೇರೆ ಕಡೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಇದು ರೇಡಿಯೇಷನ್ಗೆ ಒಳಗಾಗಬೇಕು ಅಥವಾ ಕೀಮೋಥೆರಪಿಗೆ ಒಳಗಾಗಬೇಕು, ಇಲ್ಲ ಸರ್ಜರಿಗೆ ಒಳಗಾಗಬೇಕು, ಇಲ್ಲ ಅಂದರೆ ಇನ್ನೊಂದು 30 ದಿವಸದಲ್ಲಿ ನೀನು ಸಾಯ್ತೀಯ ಅಥವಾ 1 ತಿಂಗಳಲ್ಲಿ ಸಾಯ್ತೀಯ. ಸೊ ಎಷ್ಟೋ ಜನ ಆ ಥರದ ಕೇಸಸ್ಸು ನಾವು ಟ್ರೀಟ್ಮೆಂಟ್ನ ತೊಗೊಂಡು 3 ವರ್ಷಗಳ ಕಾಲ 5 ವರ್ಷಗಳ ಕಾಲ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ಯಾವ ಥರದ ಟ್ರೀಟ್ಮೆಂಟ್ನ ಕೊಡ್ತೀವಿ ಅಂತ ಹೇಳಿದ್ರೆ, ಆ ಸ್ಟೇಜಸ್ನ ಜಾಸ್ತಿ ಆಗದೆ ಇರೋದಕ್ಕೆ, ಸೊ ಮಲ್ಟಿಪ್ಲಿಕೇಶನ್ ಆಗದೆ ಇರೋದಕ್ಕೆ, ನಾರ್ಮಲ್ಲಾಗಿ ಮಲ್ಟಿಪ್ಲಿಕೇಶನ್ ಆಗೋದನ್ನು, ನಾರ್ಮಲ್ಲಾಗಿ ಡೆತ್ ಆಗೋದನ್ನು ನಾವು ಮನುಷ್ಯನ ದೇಹದಲ್ಲಿ ನಾವು ಕಂಡು ಬರ್ತಾ ಇರ್ತೀವಿ. ಸೊ ಅದನ್ನು ಮೇಂಟೈನ್ ಮಾಡ್ಕೊಳ್ತಾ ಬಂತು ಅಂದರೆ ಖಂಡಿತ ಯಾವುದೇ ರೀತಿ ಸಮಸ್ಯೆಗೆ ಒಳಗಾಗೋದಿಲ್ಲ ಅಂತ ಹೇಳ್ಬೋದಾಗತ್ತೆ. ಸೊ ಈ ಕ್ಯಾನ್ಸರ್ ಅಂದಿದ ತಕ್ಷಣವೇ ಯಾವ ಟೈಪಲ್ಲಿ ಡಯಾಗ್ನೋಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದೆ, ಯಾವ ಟೈಪ್ ಆಫ್ ಕ್ಯಾನ್ಸರು, ಯಾವ ಸ್ಟೇಜ್ ಆಫ್ ಕ್ಯಾನ್ಸರು, ಮತ್ತು ಯಾವ ಸ್ಟೇಜ್ ಮತ್ತು ಯಾವ ಜನರಲ್ ಹೆಲ್ತ್ ಹೇಗಿದೆ ಆ ಪೇಷಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲಕ್ಷಣವಾಗಿ ಕೂಡ ನಾವು ನೋಡುವಂಥದ್ದು ಮೇನಾಗಿ ಲಾಸ್ ಆಫ್ ಅಪಟೈಟ್ ಆಗಿರ್ಬೋದು. ವೆಯ್ಟ್ ಲಾಸ್ ಈಸ್ ಒನ್ ಆಫ್ ದಿ ಮೇನ್ ಹಾಲ್ ಮಾರ್ಕ್ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಅಂತ ಹೇಳ್ಬೋದಾಗತ್ತೆ. ಪ್ರತಿ ಒಂದು 3 ತಿಂಗಳಿಗೆ ಅಥವಾ 4 ತಿಂಗಳಿಗೊಮ್ಮೆ 10 ಕೆಜಿ ನಾನು ಲಾಸ್ ಆಯಿತು ಡಾಕ್ಟರ್ ಅಂತ ಹೇಳ್ತಾರೆ. ಗೋ ಅಂಡ್ ಚೆಕ್ ವೆದರ್ ದೇರ್ ಇಸ್ ಅ ಕ್ಯಾನ್ಸರ್ ಅಸ್ ಸೆಲ್ಸ್ ಆರ್ ನಾಟ್ ಅನ್ನೋದು ಹೇಳ್ಬೋದಾಗತ್ತೆ. ಸೊ ಡಯಾಗ್ನೋಸಿಸ್ ಯಾವ ಸ್ಟೇಜಲ್ಲಿ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು, ಯಾವ ಏಜಲ್ಲಿ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ಬೋದು. ಬಟ್ ಹೋಮಿಯೋಪತಿಕಲಿ ಟ್ರೀಟ್ ಮಾಡಿದಾಗ ನಾವು ಪ್ರೋಟೀನ್ ಮೆಟಾಬಾಲಿಸಮ್ನ ಜಾಸ್ತಿ ಮಾಡ್ತೀವಿ. ಬಿಕಾಸ್ ನೀವು ಹೇಳಿದ್ರಿ, ಸೊ ಡಿ ಎನ್ ಎ ಮಲ್ಟಿಪ್ಲಿಕೇಶನ್ ಆಗ್ತಾ ಇರತ್ತೆ. ಆ ಡಿ ಎನ್ ಎ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್. ಸೊ ಯಾವಾಗ ಅವರ ದೇಹದಲ್ಲಿ ನಾವು ಪ್ರೋಟೀನ್ ಮೆಟಾಬಾಲಿಸಮ್ನ ಜಾಸ್ತಿ ಮಾಡ್ತೀವಿ, ಸೊ ಡಿ ಎನ್ ಎ ಮಲ್ಟಿಪ್ಲಿಕೇಶನ್ ಅಥವಾ ಮ್ಯೂಟೇಷನ್ ಅಥವಾ ಡ್ಯಾಮೇಜು ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಅದರಿಂದ ಫರ್ದರ್ ಸ್ಟೇಜ್ಗೆ ಹೋಗದೇ ಇರೋದಕ್ಕೆ, ಸೊ ಅಥವಾ ಮೆಟಾಸ್ಟಾಸಿಸ್ ಆಗದೇ ಇರೋದಕ್ಕೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಇನ್ನೊಂದು, ಹೋಮಿಯೋಪತಿಕ್ ಮೆಡಿಕೇಷನ್ಸಿಂದ ನಾವು ನೋಡುವಂಥದ್ದು ಲಿವರ್ ಮೆಟಾಬಾಲಿಸಮ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಲಿವರ್ ಮೆಟಾಬಾಲಿಸಮ್ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ನ್ಯಾಚುರಲ್ ಫೈಟಿಂಗ್ ಸೆಲ್ಸ್ ಅನ್ನೋದು ಕಾಣ್ತೀವಿ ನಮ್ಮ ದೇಹದಲ್ಲಿ. ಅಂದರೆ ನಮ್ಮ ದೇಹದಲ್ಲೇ ನ್ಯಾಚುರಲ್ ಕಿಲ್ಲಿಂಗ್ ಸೆಲ್ಸ್ನ ನಾವು ನೋಡ್ಬೋದು. ಸೊ ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಅದು ಸ್ಟಿಮ್ಯುಲೇಟ್ ಆಯಿತು, ಅದು ಗ್ರೋತ್ ಆಯಿತು ಅಂತ ಹೇಳಿದ್ರೆ ಖಂಡಿತ ಅಬ್ನಾರ್ಮಲಿಟಿ ಆಗಿ ಗ್ರೋತ್ ಆಗೋದನ್ನು ಅದು ತಡೆಗಟ್ಟುತ್ತೆ. ಅದು ಲಿವರ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಲಿವರ್ ಮೆಟಾಬಾಲಿಸಮ್ನ ಚೆನ್ನಾಗಿ ಮಾಡ್ಕೊಳ್ಳುವಂಥದ್ದು ಭಾಳನೇ ಸೂಕ್ತ, ಅದು ಹೋಮಿಯೋಪತಿಕ್ ಮಾತ್ರೆಗಳು ಮಾಡುತ್ತೆ. 3ನೇದಾಗಿ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಭಾಳನೇ ಸೂಕ್ತ.
ಅಂದರೆ ನಾನು ಹೇಳಿದೆ ಸೆಲ್ ಡೆವಲಪ್ಮೆಂಟ್ ಆಗೋದಕ್ಕೆ, ಸೊ ಅದು ಮಲ್ಟಿಪ್ಲಿಕೇಶನ್ ಆಗೋದಕ್ಕೆ ಹಾರ್ಮೋನ್ಸ್ ಮತ್ತು ನ್ಯೂಟ್ರಿಷನ್ ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ನಮ್ಮ ತಗೊಳ್ಳೋ ಪದಾರ್ಥ, ಆಹಾರ ಪದಾರ್ಥ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾರ್ಮೋನ್ಸ್, ಎಕ್ಸ್ಪೆಷಲಿ ಅಡ್ರಿನಲ್ ಹಾರ್ಮೋನ್ಸ್ ಮತ್ತು ಪಿಟ್ಯುಟರಿ ಹಾರ್ಮೋನ್ಸ್ ಅಂತ ಹೇಳಿ ಕರಿತೇವೆ ಹೋಮಿಯೋಪತಿಕಲ್ಲಿ, ಇದೆರಡು ಹಾರ್ಮೋನ್ಸ್, ಇದೆರಡು ಗ್ಲ್ಯಾಂಡು ಕರೆಕ್ಟಾಗಿ ಅದರ ಕೆಲಸ ಅದು ಮಾಡ್ತಿತ್ತು ಅಂತ ಹೇಳಿದ್ರೆ, ಸೊ ಮಲ್ಟಿಪ್ಲಿಕೇಶನ್ ಆಗೋದನ್ನು ಅಬ್ನಾರ್ಮಲಿಟಿ ಆಗಿ, ಮತ್ತು ಸೆಲ್ ಮ್ಯೂಟೇಷನ್ ಆಗೋದನ್ನು, ಡಿ ಎನ್ ಎ ಮ್ಯೂಟೇಷನ್ ಆಗೋದನ್ನು ನಾವು ತಡೆಗಟ್ಬೋದಾಗತ್ತೆ. ಮತ್ತು ನಾಲ್ಕನೇದಾಗಿ ಇಮ್ಯುನಿಟಿನ ಡೆವಲಪ್ಮೆಂಟ್ ಮಾಡಬೇಕಾಗತ್ತೆ. ಸಿ, ಅವರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯಿತು, ಅವರ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ವಿ ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಲೈಫ್. ನಾರ್ಮಲ್ ಮನುಷ್ಯ ಹೇಗೆ ಜೀವನ ಮಾಡ್ತಾನೆ, ಅದೇ ರೀತಿ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಜೀವನ ಮಾಡ್ಬೋದು, ಅನ್ಲೆಸ್ ಅನ್ ಅಂಟಿಲ್ ಅವರ ಆಹಾರ ಪದ್ಧತಿ ಚೆನ್ನಾಗಿತ್ತು, ಅವರು ತಗೊಳ್ಳೋ ಮೆಡಿಕೇಷನ್ಸ್ ಚೆನ್ನಾಗಿತ್ತು ಅಂತ ಹೇಳಿ. ಸಿ, ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ಸೊ ಚೆನ್ನಾಗಿದ್ದೆ ಡಾಕ್ಟರ್, ನನ್ನ ಕ್ಯಾನ್ಸರ್ ಇತ್ತು, ಸೊ ಟ್ರೀಟ್ಮೆಂಟ್ಗೆ ಒಳಗಾದೆ ಡಾಕ್ಟರ್, ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾನು ಇನ್ನೂ ವೀಕ್ ಆದೆ, ಸೊ ರೇಡಿಯೇಷನ್ಸ್ ತೊಗೊಂಡ್ಮೇಲೆ ನಾನು ತುಂಬ ವೀಕ್ ಆದೆ, ಸೊ ಕೀಮೊಥೆರಪಿ ತೊಗೊಂಡ್ಮೇಲೆ ನಂಗೆ ತುಂಬ ಹೇರ್ ಫಾಲ್ ಆಯಿತು, ತುಂಬನೇ ನನಗೆ ಲಾಸ್ ಆಫ್ ಅಪಟೈಟ್ ಆಯಿತು. ಸೊ ಈ ಥರದ ಲಕ್ಷಣ, ಈ ಥರದ ಕಾಂಪ್ಲಿಕೇಶನ್ ಸಹ ನಾವು ನೋಡ್ತಾ ಬರ್ಬೋದಾಗತ್ತೆ. ರೇಡಿಯೇಷನ್ ಆ್ಯಂಡ್ ಕೀಮೊಥೆರಪಿ ಇಸ್ ಒನ್ ಆಫ್ ದಿ ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್. ಕೀಮೊಥೆರಪಿ ಮತ್ತು ರೇಡಿಯೇಷನ್ ಬಗ್ಗೆ ಮಾತನಾಡಲೇಬೇಕು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಏನಂದ್ರೆ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಇದು ಸ್ಪಿಟ್ ಮಾಡಿದ್ರೆ ಬ್ಲಡ್ ಬರುತ್ತೆ. ಓಕೆ, ಎಷ್ಟು ದಿನಗಳಿಂದ ಕಂಡು ಬರ್ತಾ ಇದೆ ಸರ್? ಹೇಳಿ, ಎಷ್ಟು ದಿನಗಳಿಂದ ಕಂಡು ಬರ್ತಾ ಇದೆ ಬ್ಲಡ್ ಬರುತ್ತೆ? ಏನ್ ರೀಸನ್ ಸರ್? ಎಷ್ಟು ದಿನಗಳಿಂದ ಕಂಡು ಬರ್ತಾ ಇದೆ? ಸುಮಾರು ಒಂದು ಮೂರ್ ತಿಂಗಳಿಂದ. ಮೂರ್ ತಿಂಗಳಿಂದ ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ಕಂಡು ಬರ್ತಾ ಇದೆ ಆತರ ಬ್ಲಡ್? ಸುಮಾರು ಮೂರ್ ತಿಂಗಳಿಂದ. ಕರೆಕ್ಟ್ ಸರ್. ಡೈಲಿ ಬರ್ತಾ ಇದೆಯಾ, ವಾರಕ್ಕೊಮ್ಮೆ ಬರ್ತಾ ಇದೆಯಾ? ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಮಾತ್ರ. ಓಕೆ, ಸ್ಪಿಟ್ ಮಾಡಿದ್ರೆ ಸ್ವಲ್ಪ ಇದು ಬ್ಲಡ್ ಬರುತ್ತೆ, ಸ್ವಲ್ಪ ಬ್ಲಡ್ ಬರುತ್ತೆ. ಏನಾದರೂ ಸ್ಮೋಕಿಂಗ್ ಗೆ ಒಳಗಾಗಿದ್ದೀರಾ? ಡೈಲಿ ಮಾರ್ನಿಂಗ್, ಮಾರ್ನಿಂಗ್ ಮಾತ್ರ. ಓಕೆ, ಸ್ಮೋಕಿಂಗ್, ಧೂಮಪಾನಕ್ಕೆ ಒಳಗಾಗಿದ್ದೀರಾ ಏನಾದರೂ ಸರ್? ಕೇಳಿಸ್ತಾ ಇದೆಯಾ ಸರ್? ಸರ್, ಸ್ಮೋಕಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ಇಲ್ಲ ಇಲ್ಲ, ಸ್ಮೋಕಿಂಗ್ ಮಾಡೋದಿಲ್ಲ. ಸ್ಮೋಕಿಂಗ್ ಏನು ಮಾಡೋದಿಲ್ಲ. ಈ ತರದ ಇದು ಬಿಟ್ಟು ಬೇರೆ ತರದ ಏನಾದ್ರೂ ಲಕ್ಷಣಗಳು ಏನಾದ್ರು ಇದೆಯಾ, ಏನಾದ್ರೂ ಬೇರೆ ಸಿಂಪ್ಟಮ್ಸ್ ಇದೆಯಾ ಸರ್? ಇಲ್ಲ ಇಲ್ಲ, ಸ್ಮೋಕಿಂಗ್ ಮಾಡಲ್ಲ. ಸ್ಮೋಕಿಂಗ್ ಏನು ಮಾಡೋದಿಲ್ಲ. ಸೊ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ? ಓಕೆ ಓಕೆ. ಸಿ, ಎಲ್ಲ ಹಿಮೋಪ್ಟೋಸಿಸ್ ಅಂತ ಹೇಳ್ಬೋದು ಅಥವಾ ಹೆಮಟೋಜಿನಸಿಸ್ ಅಂತ ಹೇಳ್ಬೋದು, ಸೊ ಏನೇ ಒಂದು ಬ್ಲಡ್ ಬಂತು ಅಂದರೆ ಕ್ಯಾನ್ಸರ್ ಆಗಿ ಕಂಡಿಡಿಯಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಪರೀಕ್ಷೆ ಮೂಲಕನೇ ಭಾಳನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ಪರೀಕ್ಷೆ ಮಾಡಿಸ್ಕೊಳ್ಳೋಂಥದ್ದು ಭಾಳನೇ ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್, ಕಫದ ಪರೀಕ್ಷೆ ಮಾಡಿಸಿ. ಸೊ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೂ ಕೂಡ ಅಥವಾ ಒಂದು ಚೆಸ್ಟ್ ಎಕ್ಸ್ರೇನ ಮಾಡಿಸಿದ್ರೆ ಗೊತ್ತಾಗತ್ತೆ. ಸೊ ಏನಾದರೂ ಇನ್ಫೆಕ್ಷನ್ಸ್ಗೊಳಗಾಗಿದಾರ, ಫಸ್ಟು ಬೇಸಿಕ್ ಟೆಸ್ಟ್ನ ಮಾಡಿಸೋಣ. ಬೇಸಿಕ್ ಟೆಸ್ಟಲ್ಲಿ ಏನಾದರೂ ನಾರ್ಮಲ್ ಬಂತು ಅಂತ ಹೇಳಿದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಅಂಡ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ಬೋದು. ಸೊ ಫೋನಲ್ಲಿ ಹೇಳೋದು ಭಾಳ ಕಷ್ಟ ಆಗುತ್ತೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು. ಸೊ ಅದಕ್ಕೆ ಸರ್ಟನ್ ಪ್ರೋಟೋಕಾಲ್ಸ್ ಅಂತ ಇರುತ್ತೆ, ಸರ್ಟನ್ ಡಯಾಗ್ನೋಸ್ಟಿಕ್ ಟೂಲ್ ಅನ್ನೋದಿರುತ್ತೆ. ಸೊ ಅದ್ರ ತಕ್ಕಂತೆ ಪರೀಕ್ಷೆನ ಮಾಡಿಸ್ಬೋದು. ಖಂಡಿತ ಲಕ್ಷಣವಾಗಿ ನಿಮಗೆ ಕಂಡು ಬರ್ತಿದ್ರೆ ಖಂಡಿತ ಆದಷ್ಟು ಬೇಗ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು ಭಾಳನೇ ಸೂಕ್ತ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅಂದರೆ ಆ ರೀತಿ ಬಾಯಲ್ಲಿ ಬೆಳಗ್ಗೆ ಟೈಮ್ ಬರುವಂತಹ ಒಂದು ಬ್ಲಡ್ಗೆ ಕೆಲವೊಬ್ಬರಲ್ಲಿ ಅಪರೂಪಕ್ಕೊಮ್ಮೆ ಕಂಡು ಬರುತ್ತೆ, ಬಟ್ ಕೆಲವೊಬ್ಬರಲ್ಲಿ ಪ್ರತಿದಿನ ಅಂತ ಹೇಳಿದ್ರು. ಆ ಟೈಮಲ್ಲಿ ಇಮ್ಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿಸ್ಲೇಬೇಕಲ್ವಾ? ಏನೋ ಒಂದ್ಸರಿ, ಎರಡು ತಿಂಗಳಿಗೆ ಒಂದ್ಸರಿ ಬಂತು ಅಥವಾ ಆರು ತಿಂಗಳಿಗೆ ಒಂದ್ಸರಿ ಬಂತು, ಯಾವುದೇ ರೀತಿ ಅಷ್ಟು ಲಕ್ಷಣವಾಗಿ ನಾವು ಕಂಡು ಬರೋದಿಲ್ಲ. ಸೊ ಡೈಲಿ ಬೆಳಗ್ಗೆ ಬರ್ತಿದೆ ಅಂದರೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಭಾಳನೇ ಇಂಪಾರ್ಟೆಂಟು. ಒಂದ್ಸರಿ ಎಫ್ ಎನ್ ಎ ಸಿ ಆಗಲಿ, ಮತ್ತು ಒಂದ್ಸರಿ ಫಸ್ಟ್ ನಾರ್ಮಲ್ ಬೇಸಿಕ್ ಟೆಸ್ಟ್ನ ಮಾಡಿಸಿ. ಸೊ ತದನಂತರ ಅದು ಕ್ಯಾನ್ಸರಸ್ ಸೆಲ್ಸ್ಗೆ ಇದೆಯಾ ಇಲ್ವಾ ಅನ್ನೋದು ನಾವು ನೋಡಬೇಕಾಗತ್ತೆ. ಮತ್ತು ಡೀಟೇಲ್ ಕೇಸ್ ಹಿಸ್ಟ್ರಿನು ನಾವು ತೊಗೊಳ್ಬೇಕಾಗತ್ತೆ. ಬಿಕಾಸ್ ಸ್ಮೋಕಿಂಗ್ ಮಾಡ್ತಾ ಇದ್ದಾರಾ, ಯಾವ ಲೈಫ್ ಸ್ಟೈಲ್ ಇದ್ದಾರೆ, ಸ್ಟ್ರೆಸ್ ಕೂಡ ಒನ್ ಆಫ್ ದಿ ಮೇನ್ ಕಾರಣ ಇವತ್ತಿನ ದಿನಗಳಲ್ಲಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ಸ್ ಏನಾದರೂ ಇದೆಯಾ, ಅಥವಾ ಒತ್ತಡಕ್ಕೆ, ತುಂಬ ಒತ್ತಡಕ್ಕೆ ಒಳಗಾದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗುತ್ತೆ. ಅದು ಹೆಚ್ಚು ಏನಾದರೂ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರಿಲೀಸ್ ಆದರೆ ಅದು ಟಾಕ್ಸಿನ್ ಆಗಿ ನಮ್ಮ ಬಾಡಿಗೆ ಕನ್ವರ್ಟ್ ಆಗುತ್ತೆ. ಸೊ ಎನಿ ಟಾಕ್ಸಿನ್ಸ್ ಡೆಫಿನೆಟ್ಲಿ ಡಿ ಎನ್ ಎ ಮ್ಯೂಟೇಷನ್ಗೆ ಅಥವಾ ಡಿ ಎನ್ ಎ ಡ್ಯಾಮೇಜ್ ಆಗೋದಕ್ಕೆ, ನಮ್ಮ ಜೀವಕೋಶಗಳು ಡ್ಯಾಮೇಜ್ ಆಗೋದಕ್ಕೆ, ಅಬ್ನಾರ್ಮಲಿಟಿ ಆಫ್ ಮಲ್ಟಿಪ್ಲಿಕೇಶನ್ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಮಾತನ್ನ ಮತ್ತೊಂದು ಕರೆಸಿದ್ವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಮಂಡ್ಯದಿಂದ. ಸರ್, ನಾವು ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಪ್ರಶ್ನೆ ಕೇಳಿ ಸರ್. ಡಾಕ್ಟರ್ ಮಂಜುನಾಥ್ ಇದ್ದಾರೆ. ಶ್ರೀನಿವಾಸ್ ಅಂತ, ಮಂಡ್ಯದಿಂದ. ಮಾತನಾಡಿ ಸರ್. ನಮಸ್ತೆ ಶ್ರೀನಿವಾಸ್ ಅವರೇ, ಹೇಳಿ, ಏನು ತೊಂದರೆ? ನಮಸ್ತೆ ಸರ್, ಹೇಳಿ ಸರ್. ಗಂಟ್ಲಲ್ಲಿ ಒಂದು ಗೆಡ್ಡೆ ಟೈಪ್ ಇದೆ, ಕ್ಯಾನ್ಸರ್ ತರ ಇದೆ, ಫಸ್ಟ್ ಸ್ಟೇಜ್ ಅಂತ ಹೇಳ್ತಾರೆ. ಓಕೆ, ಆಲ್ರೆಡಿ ಡಯಾಗ್ನೋಸ್ ಆಗಿದೆಯಾ? ಆಗಿದೆ ಸರ್. ಓಕೆ, ಸೊ ಏನೇನು ಲಕ್ಷಣವಾಗಿ ನಿಮ್ಗೆ ಕಂಡು ಬರ್ತಾ ಇದೆ, ಏನು ಪರೀಕ್ಷೆ ಮಾಡಿಸಿದ್ರಿ? ಅದೇ ಸರ್, ಊಟ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಓಕೆ,
ಅದನ್ನ ಹೋಗಿ ತೋರಿಸಿದಾಗ ಈ ತರ ಬಯೋಪ್ಸಿ ಮಾಡಿಸಿದ್ರು. ಆಮೇಲೆ ಅದು ರಿಪೋರ್ಟ್ ಕೊಟ್ಟಾಗ ಅದು ಸ್ವಲ್ಪ ಇದೆ ಅಂತ, ಸಿಂಪ್ಟಮ್ಸ್ ಇದೆ ಅಂತ, 0% ಇದೆ ಅಂತ ಹೇಳಿ. ಸರಿ, ಅದಕ್ಕೆ ಅದು ಯಾವ ರೀತಿ ಚಿಕಿತ್ಸೆ? ಓಕೆ, ಈಗ ಏನ್ ಚಿಕಿತ್ಸೆ ತಗೊಳ್ತಾ ಇದೀರಾ ಅದಕ್ಕೆ? ಇನ್ನೂ ಇಲ್ಲ ಸರ್, ಅದು ಕೆಲವು ಪ್ರಾಬ್ಲಮ್ ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗಿ ತೋರಿಸೋಕಾಗಿಲ್ಲ. ಸೊ ಏನಾದ್ರೂ ರೇಡಿಯೇಷನ್ಸ್ ಅಥವಾ ಕೀಮೋಥೆರಪಿಗೆ ಒಳಗಾಗಿದ್ದೀರಾ ಸರ್? ಅದಕ್ಕಿಂತ ಮುಂಚಿತವಾಗಿನೇ ದೇರ್ ಇಸ್ ಅನ್ ಗುಡ್ ಟ್ರೀಟ್ಮೆಂಟ್ ಇನ್ ಹೋಮಿಯೋಪತಿ. ಸೊ ಸ್ಟೇಜ್ 1 ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸ್ಟೇಜ್ 2 or 3 ಹೋಗದಂಗೆ ನೋಡ್ಕೊಳ್ಬೇಕಾಗತ್ತೆ. ಬಟ್ ನನಗೆ ಇನ್ನ ಕನ್ಫರ್ಮ್ ಆಗ್ತಾ ಇಲ್ಲ. ಸೊ ನಿಮ್ಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಅನ್ನೋದು. ಸೊ ನಿಮ್ಮ ಪರೀಕ್ಷೆ ರಿಪೋರ್ಟ್ನ ನೀವು ತಗೊಂಡ್ ಬನ್ನಿ. ಬಿಕಾಸ್ ಲಕ್ಷಣವಾಗಿ ನಿಮ್ಗೆ ಗೊತ್ತಿದ್ರು ಕೂಡ ನೆಗ್ಲಿಜೆನ್ಸಿ ಮಾಡುವಂಥದ್ದು ಬಹಳನೆ ತಪ್ಪು. ಬಿಕಾಸ್ ಇಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್. ನಿಮ್ಗೆ ಯಾವುದರಲ್ಲಿ ಲಕ್ಷಣ ಕಾಣದೆ ಕೂಡ ನಿಮ್ಮ ಕಾಯಿಲೆ 4th stage ಹೋಗ್ಬೋದಾಗತ್ತೆ. ಸೊ ಲಾಸ್ಟ್ ಸ್ಟೇಜಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಖಂಡಿತ ಎಲ್ಲ ವೈದ್ಯರಿಗೂ ಕೂಡ ಕಷ್ಟ ಆಗತ್ತೆ. ಸೊ ಕೀಮೋಥೆರಪಿ ರೇಡಿಯೋಥೆರಪಿಗೆ ಹೋಗ್ಬೇಕಾ ಬೇಡವಾ, ಅಥವಾ ಔಷಧಿಯಿಂದನೇ ಇದನ್ನ ಟ್ರೀಟ್ ಮಾಡ್ಬೋದಾ ಅನ್ನೋದು ನಾವು ಪರ್ಸನಲ್ ಆಗಿ ನಿಮ್ಮನ್ನ ನೋಡಿ, ಆನ್ ಎಕ್ಸಾಮಿನೇಷನ್ ಮಾಡಿ, ನಿಮ್ಮ ಲಕ್ಷಣಗಳನ್ನ ಕೇಳಿ, ಸೊ ಅದನ್ನ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಈ ಕಾರ್ಯಕ್ರಮನ ನೋಡ್ತಾರೆ, ಏನೇನು ಪದಾರ್ಥಗಳನ್ನ ತಿನ್ಬೇಕು, ಏನೇನು ಪದಾರ್ಥಗಳನ್ನ ತಿನ್ಬಾರ್ದು ನಿಮ್ಮ ಇಮ್ಯುನಿಟಿಗೆ ಡೆವಲಪ್ಮೆಂಟ್ಗೆ ಅಂತ ಹೇಳ್ತೀವಿ, ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸು. ಅದನ್ನ ನೀವು ಮನೇಲಿ ರೂಢಿಸ್ಕೊಳ್ತಾ ಹೋಗಿ, ಖಂಡಿತ ಇದನ್ನ ಮುಂದಿನ ಸ್ಟೇಜಸ್ಗೆ ಅಥವಾ ಮೆಟಾಸ್ಟಾಸಿಸ್ ಆಗದಂಗೆ ನೋಡ್ಕೊಳ್ಬೋದಾಗತ್ತೆ. ಧನ್ಯವಾದಗಳು ಶ್ರೀನಿವಾಸ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಅಂದರೆ ಈ ಒಂದು ಕ್ಯಾನ್ಸರ್ನ ಲಕ್ಷಣಗಳನ್ನು ಗುರುತಿಸಬೇಕು ಅಂದರೆ ನೀವು ತಿಳಿಸ್ಕೊಡ್ತಾ ಇದ್ರಿ, ಅಂದರೆ ದಿಢೀರಂಥ ಒಂದು ತೂಕದಲ್ಲಿ ಬದಲಾವಣೆ ಆಗುತ್ತೆ, ಇಳಿಮುಖ ಆಗ್ತಾ ಹೋಗುತ್ತೆ, ಜೊತೆಗೆ ನಾವು ಹೇಳೋ ಅಂಥದ್ದು ಅಂತಂದರೆ ನಿಶಕ್ತಿ, ನಿತ್ರಾಣ, ಇವೆಲ್ಲವೂ ಕೂಡ ಕ್ಯಾನ್ಸರ್ನಲ್ಲಿ ಕಂಡುಬರುವಂತಹ ಒಂದು ಲಕ್ಷಣಗಳು. ಇದನ್ನೆಲ್ಲ ಹೊರತುಪಡಿಸಿದ್ರೆ ಬೇರೆ ಯಾವುದಾದ್ರು ಲಕ್ಷಣಗಳು ನಮ್ಗೆ ಗೊತ್ತಾಗುತ್ತಾ? ಖಂಡಿತ, ಸ್ಕಿನ್ ಇಚ್ಚಿಂಗ್ ನಾವು ನೋಡುವಂಥದ್ದು. ಸೊ ಚರ್ಮದ ಮೇಲೆ ತುಂಬ ಇಚ್ಚಿಂಗ್ ಕಾಣ್ತಿದ್ರೆ ಕೂಡ ಒನ್ ಆಫ್ ದಿ ಮೇನ್ ಲಕ್ಷಣವಾಗಿ ನಾವು ನೋಡ್ಬೋದಾಗತ್ತೆ. ಮತ್ತೆ ಲಾಸ್ ಆಫ್ ಅಪಟೈಟ್ ಆಗಿರ್ಬೋದು, ಅನ್ಯೂಶುವಲ್ ಬ್ಲೀಡಿಂಗ್ ಆಗಿರ್ಬೋದು, ಜನರಲೈಸ್ಡ್ ವೀಕ್ನೆಸ್ ಅಂದರೆ ತುಂಬ ಸುಸ್ತಾಗತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ ಡಾಕ್ಟರ್. ಮತ್ತೆ ಮಲ್ಕೊಂಡ್ರು ಕೂಡ ಮಲ್ಕೊಂಡು ಎದ್ದ ಮೇಲೂ ಕೂಡ ಅನ್ರಿಫ್ರೆಶ್ಡ್ ಸ್ಲೀಪ್ ಇರುತ್ತೆ. ಸೊ ತುಂಬ ಸುಸ್ತಾಗುವಂಥದ್ದು, ಇರಿಟೇಷನ್ ಆಗುವಂಥದ್ದು. ಸೊ ಸ್ಕಿನ್ ಇಚ್ಚಿಂಗ್ ಈಸ್ ಒನ್ ಆಫ್ ದಿ ಮೇನ್ ಕಾರಣ, ಎಕ್ಸ್ಪೆಷಲಿ ಇನ್ ಓಲ್ಡ್ ಏಜ್. ಸೊ ಓಲ್ಡ್ ಏಜಲ್ಲಿ ಏನಾದರೂ ತುಂಬ ಇಚ್ಚಿಂಗ್ ಕಂಡು ಬರ್ತಾ ಇದ್ರೆ ಕಾಲಲ್ಲಿ ಕೈಯಲ್ಲಿ, ಖಂಡಿತ ಪರೀಕ್ಷೆಗೆ ಒಳಗಾಗುವಂಥದ್ದು ಭಾಳನೇ ಸೂಕ್ತ ಅಂತ ಹೇಳ್ಬೋದಾಗತ್ತೆ. ಓಕೆ, ಸೊ ಈಗ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಕೀಮೋಥೆರಪಿ ಮಾಡಿಸ್ಕೊಂಡವರು ಅಥವಾ ರೇಡಿಯೇಷನ್ಗೆ ಒಳಗಾದರಲ್ಲಿ ಸಾಮಾನ್ಯವಾಗಿ ಆ ಒಂದು ಕ್ಷಣ ಅವ್ರಿಗೆ ಅದೇನೋ ಒಂದು ಕ್ಯೂರ್ ಅಂದರೆ ಸ್ವಲ್ಪ ರಿಲೀಫ್ ಆಗಬಹುದು, ಬಟ್ ಅವರಲ್ಲಿ ತುಂಬ ವೀಕ್ನೆಸ್ ಆಗಬಹುದು, ಹಾಗೆ ಊಟ ಸೇರದೆ ಇರೋವಂಥದ್ದು, ಇಂಥದ್ದೆಲ್ಲ ಕೂಡ ಲಕ್ಷಣಗಳು ಕಾಣಿಸುತ್ತೆ. ಆ ಒಂದು ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಸೈಮಲ್ಟೇನಿಯಸ್ಲಿ ಈ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬಹುದಾ? ಖಂಡಿತ, ಇಲ್ಲಿ ನಾವು 2 types ಆಫ್ ಪೇಷಂಟ್ಸ್ ನೋಡಬಹುದು. ಈಗ ಒಬ್ರು ಕಾಲರ್ ಕೂಡ ಹೇಳಿದ್ರು, ಸರ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಗಿದೆ, ಬಟ್ ಯಾವುದೇ ರೀತಿ ನಾನು ರೇಡಿಯೇಷನ್ ಅಥವಾ ಕೀಮೋಥೆರಪಿಗೆ ಒಳಗಾಗಿಲ್ಲ. ಸೊ ಈ ಥರದ ಪೇಷಂಟ್ಸ್ ಬರ್ತಾರೆ ಅಂದರೆ ಕೀಮೋಥೆರಪಿ ಬೇಡ, ಸೊ ಅಥವಾ ರೇಡಿಯೇಷನ್ ಬೇಡ ಅನ್ನೋದು ಅದು ನಾವಾಗಿ ಡಿಸೈಡ್ ಮಾಡಬೇಕಾಗತ್ತೆ, ರೇಡಿಯೇಷನ್ ಬೇಡವಾ ಬೇಕಾ ಅನ್ನೋದು. ಮತ್ತು ಇನ್ನೊಂದು, ಸ್ವಲ್ಪ ಜನ ಯಾವ ರೀತಿ ಬರ್ತಾರೆ, ಆಲ್ರೆಡಿ ನಾನು ತಿಂಗಳಿಗೆ ಒಮ್ಮೆ ಅಥವಾ 2 times ರೇಡಿಯೇಷನ್ ತೊಗೊಳ್ತೀನಿ ಡಾಕ್ಟರ್, ಅಥವಾ ಕೆಮಿಕಲ್ ಡ್ರಗ್ಸ್ನ ತೊಗೊಳ್ತೀನಿ ಕೀಮೋಥೆರಪಿ ಮೂಲಕ, ಸೊ ಇದನ್ನು ನೀವು ಟ್ರೀಟ್ ಮಾಡ್ಬೋದಾ? ಪ್ರತಿಯೊಬ್ಬನಿಗೂ ಗೊತ್ತು ಕ್ಯಾನ್ಸರ್ ಗುಣ ಆಗಲ್ಲ ಅಂತ, ಬಟ್ ಒಂದಕ್ಕೆ ಯಾಕೆ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅನ್ನೋದು, ಆ ಸ್ಟೇಜಸ್ ಜಾಸ್ತಿ ಆಗದೆ ಇರೋದಕ್ಕೆ, ಅವರ ಲೈಫ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಈಗ ನಾವು ರೇಡಿಯೇಷನ್ ಅಂತ ಹೇಳಿದ್ರೆ ಆ ಹೆಸರೇ ತಿಳಿಸ್ದಂಗೆ ರೇಡಿಯೇಷನ್ ಮೂಲಕ ಆ ಕ್ಯಾನ್ಸರಸ್ ಸೆಲ್ಸ್ನ ನಾವು ಸಾಯಿಸ್ತೀವಿ. ಅಥವಾ ಕೀಮೋಥೆರಪಿ ಅಂತ ಹೇಳಿದ್ರೆ, ಕೀಮೋಥೆರಪಿ ಅಂದರೆ ಕೆಮಿಕಲ್ಸ್ ಮೂಲಕ IV ಅಂದರೆ ಇಂಟ್ರಾವೀನಸ್ ಬ್ಲಡ್ ಒಳಗಡೆ ನಾವು ಕೆಮಿಕಲ್ಸ್ ಡ್ರಗ್ಸ್ನ ಕೊಟ್ಟು ಸೊ ಕ್ಯಾನ್ಸರಸ್ ಸೆಲ್ಸ್ನ ಸಾಯಿಸ್ತೀವಿ. ಸೊ ಇದರಲ್ಲ ಅಬ್ನಾರ್ಮಲಿಟಿಯಾಗಿ ನಾವು ನೋಡುವಂಥದ್ದು, ನಾರ್ಮಲಾಗಿ ಈ ಕ್ಯಾನ್ಸರಸ್ ಸೆಲ್ಸ್ ಎಷ್ಟು ಸಾಯುತ್ತೆ ಅಷ್ಟೇ ಪ್ರಮಾಣದಲ್ಲಿ ಚೆನ್ನಾಗಿರೋ ಸೆಲ್ಸು ಕೂಡ ನಾರ್ಮಲ್ ಹೆಲ್ತಿ ಸೆಲ್ಸು ಕೂಡ ಸಾಯುತ್ತೆ ಈ ರೇಡಿಯೇಷನ್ಸಿಂದ. ಸೊ ಅದರಿಂದ ಬೇಗ ವೀಕ್ ಆಗುವಂಥದ್ದು, ಏರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗ್ಬೋದು ಕೆಮಿಕಲ್ಸಿಂದ. ಸೊ ಅದರಿಂದನೇ ಕೀಮೋಥೆರಪಿ ಅಥವಾ ರೇಡಿಯೇಷನ್ಸ್ಗೆ ಒಳಗಾಗಿರೋ ತುಂಬಾ ಅರ್ಲಿ ಏಜಲ್ಲೇ ಅವ್ರಿಗೆ ಹೇರ್ ಫಾಲ್ ಆಗುವಂಥದ್ದು, ಬಾಲ್ಡ್ ಆಗುವಂಥದ್ದು, ತುಂಬ ವೀಕ್ ಆಗುವಂಥದ್ದು. ಸೊ ಯಾವಾಗ ಅಬ್ನಾರ್ಮಲಿಟಿ ಸೆಲ್ಸ್ ಜೊತೆಗೆ ನಾರ್ಮಲ್ ಸೆಲ್ಸ್ ಕೂಡ ಸಾಯುತ್ತೆ, ಖಂಡಿತ ಅವನ ಇಮ್ಯುನಿಟಿ ಡೌನ್ ಆಗುತ್ತೆ. ಸೊ ಆ ಇಮ್ಯುನಿಟಿ ಡೌನಿಂದ ಬೇರೆ ಬೇರೆ ಥರದ ಸಮಸ್ಯೆಗಳು ಉಂಟಾಗೋದ್ರಿಂದ, ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ನಾವು ಹೋಮಿಯೋಪತಿಕಲಿ ಮೆಡಿಕೇಶನ್ಸ್ ಅಥವಾ ಔಷಧಿಗಳನ್ನ ನಾವು ಕೊಡ್ತಾ ಬರ್ತಾ ಇರ್ತೀವಿ. ಎಸ್ ಡಾಕ್ಟರ್, ಮಾತನ ಮತ್ತೊಂದು ಪ್ರಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಾ ಇರೋದು? ನಾನು ಶಾಹಿನಾ ಅಂತ ಮೇಡಮ್. ಓಕೆ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಪ್ರಶ್ನೆ ಕೇಳಿ ಅಮ್ಮ. ಹಲೋ, ನಮಸ್ತೆ ಮೇಡಮ್, ಹೇಳಿ, ಏನು ಸಮಸ್ಯೆ? ನಮಸ್ಕಾರ ಸರ್. ನನ್ಗೇನಿಲ್ಲ, ನಮ್ ತಾಯಿಯವರು ತುಂಬಾನೇ ಎಲೆಗೆ ಇದೆಲ್ಲ ತಿಂತಾ ಇರ್ತಾರೆ, ಇದರಿಂದ ಏನಾದ್ರು ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತಾ?
ಓಕೆ, ಚಾನ್ಸಸ್ ಇಲ್ಲ ಅಂತ ಹೇಳಕ್ ಆಗೋದಿಲ್ಲಮ್ಮ. ಸಿ, ಬರೀ ಎಲೆ ಅಡಿಕೆ ತಗೊಳ್ಳೋದ್ರಿಂದ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದರ ಜೊತೆಗೆ ಏನೇನು ತಗೊಳ್ತಾ ಇದ್ದಾರೆ, ತಂಬಾಕು ಸೇವನೆ ಏನಾದರೂ ಇರ್ಬೋದು, ಎಷ್ಟೋ ಜನಕ್ಕೆ ಅಭ್ಯಾಸ ಇದೆ ಎಲೆ ಒಳಗಡೆ ಹಾಕೊಂಡು ತಿನ್ನುವಂಥದ್ದಾಗಲಿ, ಸೊ ಏನಾದರೂ ಲಕ್ಷಣಗಳಿತ್ತು, ಅವರ ಏಜು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ತುಂಬಾ ತಗೊಳ್ಳೋವಂಥದ್ದು ಜನರಲ್ ಹೆಲ್ತಾಗೆ ಒಳ್ಳೇದಲ್ಲ. ಓಕೆ, ಸೊ ಏನೇ ಒಂದು ನಾವು ಪಾನ್ನ ಯಾಕೆ ತಗೊಳ್ತೀವಿ, ಸೊ ಇಟ್ಸ್ ಫಾರ್ ಎ ಡೈಜೆಷನ್ ಪರ್ಪಸ್ ಅಂತ ಹೇಳ್ಬೋದಾಗತ್ತೆ. ಯಾವಾಗೂ ಒಂದ್ಸರಿ ತಗೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗೆ ಒಳಗಾಗೋದಿಲ್ಲ. ಇಟ್ಸ್ ಶುಡ್ ನಾಟ್ ಲೈಕ್ ಎನ್ ಹ್ಯಾಬಿಟ್, ಹ್ಯಾಬಿಟ್ ಆಗಿ ನಾವು ಕನ್ವರ್ಟ್ ಆಗಬಾರ್ದು. ಎಷ್ಟೋ ಜನ ಊಟ ಬಿಟ್ಟು ಸೊ ಪಾನ್ನ ತಗೊಳ್ಳೋದಿದ್ದಾರೆ, ಎಲೆ ಅಡಿಕೆನ ಹಾಕೊಳ್ಳೋರಿದ್ದಾರೆ, ಅಂಥವ್ರಿಗೆ ಸಮಸ್ಯೆಗೆ ಒಳಗಾಗ್ತಾರೆ. ಸೊ ಖಂಡಿತ ಆ ಥರದ್ದು ಏನಾದರೂ ಹ್ಯಾಬಿಟ್ಸ್ ಥರ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಡಿಮೆ ಮಾಡ್ಕೊಳ್ಳೋವಂಥದ್ದು ನಿಮ್ಮ ತಾಯಿಯವ್ರಿಗೆ ಭಾಳನೇ ಸೂಕ್ತ ಅಂತ ಅಡ್ವೈಸ್ ಮಾಡ್ಬೋದು. ಓಕೆ, ಮತ್ತೊಂದು ಕರೆಸಿದವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಾ ಇರೋದು? ನಾವು ವಿಜಯಪುರದಿಂದ ಮೇಡಮ್. ಓಕೆ ಅಮ್ಮ, ಡಾಕ್ಟರ್ ಮಂಜುನಾಥ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ, ಸಮಸ್ಯೆ ಹೇಳಿ, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ ಮೇಡಮ್. ಪ್ರಶ್ನೆ ಕೇಳಿಮ್ಮ. ಅದೇ ಮೇಡಮ್, ನಮ್ಮ ಯಜಮಾನ್ರಿಗೆ ಕ್ಯಾನ್ಸರ್ ಇದೆ. ಸರಿ. ಅವ್ರಿಗೆ ಜಾಲಪ್ಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಸರಿ. ಆಪರೇಷನ್ ಮಾಡಿದ್ದಾರೆ, ಮೂಸೆಯನ್ನು ಹೋಗೋ ಕಡೆ ಅದು ತೆಗೆದ್ಬಿಟ್ಟು ಈ ಕಡೆ ಎಡಗಡೆ ಹಾಕಿದ್ದಾರೆ ಬಲಗಡೆಯನ್ನ. ಓಕೆ. ಇವಾಗ ಆ ಜಾಗದಲ್ಲಿ, ಲೆಟ್ರಿನ್ ಹೋಗೋ ಜಾಗದಲ್ಲಿ ಗಡ್ಡೆ ಇತ್ತಂತೆ. ಕುತ್ಕೊಳಕಾಗಲ್ಲ, ಮಲಗಕ್ ಆಗಲ್ಲ, ತುಂಬಾ ನೋವು ಅಂತ ಇದಾರೆ. ಜಾಲಪ್ಪ ಆಸ್ಪತ್ರೆ ಪುನಃ ಹೋಗಿ ಕೇಳಿದ್ರೆ ಇದಿಷ್ಟೇ ಆಗಲ್ಲ, ಮಾತ್ರೆ ಹಾಕೊಂಬೇಕು, ಇನ್ನೇನು ಮಾಡಕ್ ಆಗಲ್ಲ ಅಂತ ಹೇಳಿದ್ರಂತೆ. ಓಕೆ. ಅದರಿಂದ ಭಯ ಆಗೈತೆ. ಎಷ್ಟು ವಯಸ್ಸಮ್ಮ? ಇಲ್ಲ ಸರ್. ಖಂಡಿತಮ್ಮ, ಫಸ್ಟ್ ಆಫ್ ಆಲ್ ಆತಂಕಕ್ಕೆ ಒಳಗಾಗ್ಬೇಡಿ. ಎಷ್ಟು ವಯಸ್ಸು ನಿಮ್ಮ ಯಜಮಾನ್ರಿಗೆ? ಅವ್ರಿಗೆ 60 ವರ್ಷ ಆಗೈತೆ ಸರ್. 60 ವರ್ಷ. ಸೊ ಜನರಲ್ ಹೆಲ್ತ್ ಎಲ್ಲ ಚೆನ್ನಾಗಿದೆಯಾ? ಅಂದ್ರೆ ಊಟ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಹಾ, ಊಟ ಎಲ್ಲ ಮಾಡ್ತಾರೆ ಸರ್, ಚೆನ್ನಾಗಿ, ಪರವಾಗಿಲ್ಲ, 3 ಟೈಮ್ ಊಟ ಮಾಡ್ತಾರೆ. ಓಕೆ. ಊಟದ ಓಕೆ ಓಕೆ. ರೆಕ್ಟಲ್ ಕ್ಯಾನ್ಸರ್ ಇರ್ಬೋದು, ಸೊ ಅವರು ಡಯಾಗ್ನೋಸ್ ಹೇಳ್ತಾ ಇಲ್ಲ. ಸೊ ಆ ಗಡ್ಡೆಗಳು ಇತ್ತು ಅಂತ ಹೇಳಿದ್ರೆ, ಸೊ ಆ ಗಡ್ಡೆನ ತೆಗೆಯೋದ್ರಿಂದ ಲಕ್ಷಣ ಕಡಿಮೆ ಆಗುವಂಥದ್ದಾಗಲಿ ಅಥವಾ ಕ್ಯಾನ್ಸರ್ ಡೆವಲಪ್ಮೆಂಟ್ ನ ಸ್ಟಾಪ್ ಮಾಡುವಂಥದ್ದಾಗಲಿ ಖಂಡಿತ ಆಗೋದಿಲ್ಲ. ಸರ್ಜರಿ ಇಸ್ ಒನ್ ಆಫ್ ದಿ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಖಂಡಿತ ಒಂದ್ಸರಿ ಕರ್ಕೊಂಡು ಬನ್ನಿ ಅಮ್ಮ ನಮ್ಮ ಕ್ಲಿನಿಕ್ಗೆ. ಓಕೆ, ಅವ್ರನ್ನ ಆನ್ ಎಕ್ಸಾಮಿನೇಷನ್ ನಾವು ಪರೀಕ್ಷೆ ಮಾಡಿಸಿ ಅಟ್ಲೀಸ್ಟ್ ಅವ್ರು ಸಿಂಪ್ಟಮ್ಯಾಟಿಕಲಿ ಆದರೂ ರಿಲೀಫ್ ಆಗೋದಕ್ಕೆ ನಾವು ಔಷಧಿನ ಕೊಡ್ಬೋದಾಗತ್ತೆ. ಬಿಕಾಸ್ ಅವರ ಜನರಲ್ ಹೆಲ್ತ್ ಚೆನ್ನಾಗಿದೆ, ಸೊ ರೆಕ್ಟಲ್ ಕ್ಯಾನ್ಸರ್ಸು ಮೆಟಾಸ್ಟಾಸಿಸ್ ಆಗದೆ ಇರೋದಕ್ಕೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಅವರ ಇಮ್ಯುನಿಟಿಗೆ ನಾವು ಔಷಧಿನ ಕೊಡ್ಬೋದಾಗತ್ತೆ ಬಿಕಾಸ್ ಈ 60 ಇಯರ್ಸ್. ಬಿಕಾಸ್ ಆ ಏಜಲ್ಲಿ ರೇಡಿಯೇಷನ್ಗೆ ಕೀಮೋಥೆರಪಿ ಒಳಗಾಗುವಂಥದ್ದು ಭಾಳನೇ ಸೂಕ್ತ ಅಲ್ಲ. ಸೊ ಅದಕ್ಕಿಂತ ಮುಂಚಿತವಾಗಿಯೇ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ದಿರೋ ಟ್ಯಾಬ್ಲೆಟ್ಸು, ಸ್ಟೆರಾಯ್ಡ್ಸ್ ಫ್ರೀ ಟ್ಯಾಬ್ಲೆಟ್ಸ್ ಆಗಿರುವಂಥ ಹೋಮಿಯೋಪತಿಕ್ ಮಾತ್ರೆಗಳನ್ನ ನಾವು ಕೊಡ್ತಾ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎಷ್ಟರ ಮಟ್ಟಿಗೆ ನಾವು ಅದನ್ನ ಸರಿಪಡಿಸ್ಬೋದು, ನಿಮ್ಮ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋದು ನಾವು ತಿಳಿಸ್ಕೊಡ್ಬೋದಾಗತ್ತೆ. ಫಸ್ಟ್ ಆಫ್ ಆಲ್ ಆತಂಕ ಆಗಲಿ, ಭಯ ಆಗಲಿ, ಒತ್ತಡಕ್ಕೆ ಒಳಗಾಗೋದನ್ನ ನೀವು ಕಡಿಮೆ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಯಾರು ಮಾತನಾಡ್ತಾ ಇರೋದು? ನಾನು ಶಾರದಾ ಅಂತ ಅಂದ್ಬಿಟ್ಟು ಶಂಕರ್ ಮಾಡ್ತಿಂದ ಮಾತಾಡ್ತೀನಿ. ಓಕೆ ಅಮ್ಮ, ನಾವು ಕ್ಯಾನ್ಸರ್ ಬಗ್ಗೆ ಮಾತನಾಡ್ತಾ ಇದೀವಿ, ಪ್ರಶ್ನೆ ಕೇಳಿ ಮಾ ಡಾಕ್ಟರ್ ಇದ್ದಾರೆ. ನಮಸ್ತೆ ಶಾರದಾ ಅವರೇ, ಹೇಳಿ, ಮಾ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ನಮಸ್ಕಾರ ಸರ್. ಹೇಳಿ ಶಾರದಾ ಅವರೇ. ಸರ್, ನಮ್ಮ ನಾದಿನಿಗೆ 52 ವರ್ಷ. ಸರಿ. ಇವಾಗ ಕ್ಯಾನ್ಸರ್ ಅಂತ ಹೊಟ್ಟೆಲ್ ಗಡ್ಡೆ ಬಂದಿತ್ತು ಅಂತ ಆಪರೇಷನ್ ಆಯ್ತು, ರೇಡಿಯೇಷನ್ ಆಯ್ತು, ನಿನ್ನೆ ಮುಗಿತ್ತು ಸರ್ ಅದು. ಓಕೆ. ಸೀಮಾ, ರೇಡಿಯೇಷನ್ ಅನ್ನೋದು ನೀವು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ಒನ್ ಆಫ್ ದಿ ಟ್ರೀಟ್ಮೆಂಟ್ ಫಾರ್ ಕ್ಯೂರ್ ಅಲ್ಲ. ಸಿ, ರೇಡಿಯೇಷನ್ ಅನ್ನೋದು ಆ ಕ್ಯಾನ್ಸರಸ್ ಸೆಲ್ಸ್ ಏನಿರುತ್ತೆ ಅದನ್ನ ಸಾಯಿಸೋದಕ್ಕೆ ಮಾತ್ರ ರೇಡಿಯೇಷನ್ ಮೂಲಕ ಕೊಟ್ಟಿರ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ನಮ್ಮ ದೇಹದಲ್ಲಿ ಜೀವಕೋಶಗಳು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ. ಒಂದು ಸೆಲ್ 2 ಆಗುವಂಥದ್ದು, 2-4 ಆಗುವಂಥದ್ದು, ಒಂದು 3 ತಿಂಗಳು 4 ತಿಂಗಳು ಅವ್ರಿಗೆ ಏನು ಸಮಸ್ಯೆ ಕೊಡದೇ ಇರ್ಬೋದು, ಬಟ್ ಒಂದಲ್ಲ ಒಂದು ದಿವಸ ತಿರ್ಗಾ ಅದು ಡೆವಲಪ್ಮೆಂಟ್ ಆದಾಗ, ಸೊ ಇನ್ನೊಂದ್ಸರಿ ನೀವು ರೇಡಿಯೇಷನ್ಸ್ಗೆ ಕೊಡಬೇಕಾಗತ್ತೆ, ಜೊತೆಗೆ ನೀವು ಕೀಮೋಥೆರಪಿ ಕೂಡ ಕೊಡಬೇಕಾಗತ್ತೆ. ಸೊ ನಾವು ಹೋಮಿಯೋಪತಿಕಲಿ ಕೊಡುವಂಥದ್ದು, ಈಗೇನು ನೀವು ರೇಡಿಯೇಷನ್ ನೀವು ನಿನ್ನೆ ತಗೊಂಡಿದ್ದೀರಾ, ಸ್ಟಾಪ್ ಮಾಡಿದ್ದೀರಾ, ತಿರ್ಗಾ ನಿಮ್ಗೆ ರೇಡಿಯೇಷನ್ಸ್ಗೆ ಒಳಗಾಗದಿರೋದಕ್ಕೆ ಅಟ್ಲೀಸ್ಟ್ ಆ ಅಪೋಪ್ಟೋಸಿಸ್ ಕರೆಕ್ಟ್ ಆಗಿ ಆಗೋದಕ್ಕೆ, ಸೆಲ್ ಡೆವಲಪ್ಮೆಂಟ್ ಜಾಸ್ತಿ ಆಗದೆ ಇರೋದಕ್ಕೆ ನಾವು ಔಷಧಿನ ಕೊಡ್ತೀವಿ. ಬಿಕಾಸ್ ಯಾವ ಟೈಪ್ ಆಫ್ ಕ್ಯಾನ್ಸರ್ ಅನ್ನೋದು ನೋಡ್ಬೇಕಾಗತ್ತೆ. ಸೊ ಅದನ್ನ ನೋಡಿಕೊಂಡು ಯಾವ ಸ್ಟೇಜ್ ಅಲ್ಲಿ ಇದೆ, ಮೆಟಾಸ್ಟಾಸಿಸ್ ಆಗಿದ್ಯಾ ಇಲ್ವಾ ಅನ್ನೋದು ನೋಡಿಕೊಂಡು ಚಿಕಿತ್ಸೆಯನ್ನ ನಾವು ಕೊಡಬೋದಾಗತ್ತೆ. ಖಂಡಿತ ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಳ್ತಾ ಬನ್ನಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ.
ಸೊ ನ್ಯಾಚುರಲ್ ಆಗಿ ಅವರ ದೇಹದ ಅನುಗುಣವಾಗಿ ಅವರ ಕ್ಯಾನ್ಸರ್ನ ಅನುಗುಣವಾಗಿ ನಾವು ಔಷಧಿನ ಕೊಡ್ತೀವಿ. ಯಾರೋ ಕ್ಯಾನ್ಸರ್ ಬೆಟರ್ಮೆಂಟ್ ಪೇಷಂಟ್ ಆದರೂ ಅಂತ ಅವ್ರ ಮೆಡಿಕೇಷನ್ಸ್ ಎಲ್ಲರಿಗೂ ಕೂಡ ಕೊಡೋಕ್ಕಾಗೋದಿಲ್ಲ. ಸೊ ಅವರ ಇಂಡಿವಿಜುವಲಿಟಿನ ನಾವು ನೋಡ್ತೀವಿ. ಈಗ ನಾನೊಂದು 10 ಲಂಗ್ ಕ್ಯಾನ್ಸರ್ನ ನೋಡಿದ್ರೆ ಅಥವಾ 10 ರೆಕ್ಟಲ್ ಕ್ಯಾನ್ಸರ್ನ ನೋಡಿದ್ರೆ 10 ಜನದ ಮೆಡಿಸಿನ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ಮೇಕಪ್ ಆಗಿರ್ಬೋದು, ಮತ್ತು ಎಮೋಷ್ನಲ್ ಪೆಥಾಲಜಿ ಆಗಿರ್ಬೋದು, ಮತ್ತು ಆ ಸ್ಟ್ರೆಸ್ನ ತಗೊಳ್ಳೋ ಶಕ್ತಿ ಅವನಿಗೆ ಎಷ್ಟರ ಮಟ್ಟಿಗೆ ಇದೆ, ಮತ್ತು ಪ್ರತಿಯೊಂದು ಕ್ಯಾನ್ಸರ್ ಹಿಂದಿನ ಕಾರಣಗಳನ್ನ ನಾವು ನೋಡಿ ಸೊ ಎಷ್ಟರ ಮಟ್ಟಿಗೆ ಹೋಮಿಯೋಪತಿಕಲ್ಲಿ ನಾವು ಔಷಧಿನ ಟ್ರೀಟ್ ಮಾಡ್ಬೋದು. ತುಂಬ ಜನ ನಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೊಳ್ತಾ ಇದಾರಮ್ಮ, ತುಂಬ ಜನ ಅವ್ರಿಗೆ ಜನರಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ರೇಡಿಯೇಷನ್ಸ್ ಅಥವಾ ಕೀಮೋಥೆರಪಿ ಕ್ವಾಂಟಿಟಿನ ನಾವು ಕಡಿಮೆ ಮಾಡ್ತಾ ಇದ್ದೀವಿ, ಡೋಸೇಜಸ್ನ ಕಡಿಮೆ ಮಾಡ್ತಾ ಇದ್ದೀವಿ, ಎಷ್ಟೋ ಜನ ಪೇಯ್ನ ತಡ್ಕೊಳಕ್ಕಾಗದೆ ದೇ ಆರ್ ಟೇಕಿಂಗ್ ಮಾರ್ಫಿನ್ ಟ್ಯಾಬ್ಲೆಟ್ಸ್ ಅಥವಾ ಮಾರ್ಫಿನ್ ಪೌಡರ್ಸ್ನ ತಗೊಳ್ತಾ ಇರ್ತಾರೆ. ಸೊ ಅದರಿಂದ ಕೂಡ ಸೈಡ್ ಎಫೆಕ್ಟ್ಸ್ ಬೇಗ ಒಳಗಾಗ್ತಾರೆ. ಸೊ ಅದನ್ನು ಕಡಿಮೆ ಮಾಡುವಂಥದ್ದು, ಸೊ ಈ ರೇಡಿಯೇಷನ್ ಇದನ್ನು ಕಡಿಮೆ ಮಾಡುವಂಥದ್ದು, ವಾರಕ್ಕೊಮ್ಮೆ ತಗೊಳ್ಳೋದನ್ನು ನಾವು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ತಗೊಳ್ಳುವಂಥದ್ದು, ಸೊ ಇದನ್ನು ನಾವು ಪೋಸ್ಟ್ಪೋನ್ ಮಾಡ್ಬೋದಾಗತ್ತೆ. ಸೊ ಪೇಷೆಂಟ್ಸಿಂದ ಕರೆಕ್ಟಾಗಿ ಔಷಧಿನ ತಗೊಳ್ಳಿ, ಆತಂಕ ಪಡುವಂಥದ್ದು ಬೇಡ, ಖಂಡಿತ ಹೋಮಿಯೋಪತಿಕಲಿ ನಾವು ಸಹಾಯ ಮಾಡ್ಬೋದಾಗತ್ತೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಕೊನೆಗೆ ಈಗ ನೋಡಿ, ನೀವು ರೇಡಿಯೇಷನ್ ಇಸ್ ಅ ವೇ ಆಫ್ ಟ್ರೀಟ್ಮೆಂಟ್, ಇಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ. ಹಾಗೆ ಅದರಿಂದ ಕಂಪ್ಲೀಟ್ ಆಗಿ ಏನು ಕ್ಯೂರ್ ಆಗಲ್ಲ, ಜಸ್ಟ್ ಅದು ಒಂದು ಕೋಶಗಳನ್ನ ಅದನ್ನು ಸಾಯಿಸ್ತಾ ಬರುತ್ತೆ, ಆ ಒಂದು ಭಾಗದಲ್ಲಿ ಏನು ಕೋಶ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ ಅದನ್ನು ಕಿಲ್ ಮಾಡುತ್ತೆ. ಇನ್ನು ಇದು ಕೀಮೋಥೆರಪಿ ಅಂತ ಅಂದಾಗ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ ಫುಡ್ಡಲ್ಲಂತೂ ವೆರಿ ಪರ್ಟಿಕ್ಯುಲರ್ ಆಗಿರಬೇಕು, ಯಾಕಂದರೆ ನಾಸಿಯಾ ವಾಮಿಟಿಂಗ್ ಇರುತ್ತೆ, ಜೊತೆಗೆ ಅವರಲ್ಲಿ ಒಂದು ಲೂಸ್ ಮೋಷನ್ಸ್ ತುಂಬ ಅತಿಸಾರ ಬೇದಿ ಕೂಡ ಕಂಡುಬರುತ್ತೆ ಕೆಲವೊಬ್ಬರಲ್ಲಿ. ಸೊ ಇದೆಲ್ಲವೂ ಇದರಿಂದ ಏನಾಗುತ್ತೆ ಅಂದರೆ ಅವರು ಊಟ ಸೇರ್ತಾರಲ್ಲ, ಮತ್ತೊಂದು ಕಡೆ ಅಜೀರ್ಣತೆ ಇರುತ್ತೆ, ಮತ್ತು ನಿಶಕ್ತಿ ಇರುತ್ತೆ, ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಸೊ ಡಯಟ್ ವೈಸ್ ಅಂತಂದರೆ ಏನು ಮಾಡಬಹುದು? ಸೊ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ ಡಯಟ್ ಅನ್ನೋದು ನಾವು ಕ್ಯಾನ್ಸರ್ ಪೇಷಂಟ್ಸ್ನ ಕಾಣ್ತೀವಿ, ಆ ಡಯಟ್ ಅನ್ನೋದು ಏನು ಪದಾರ್ಥಗಳನ್ನ ತಿನ್ನಬೇಕು ಅಥವಾ ಏನು ಪದಾರ್ಥಗಳನ್ನ ತಿನ್ನಬಾರ್ದು, ಇವೆರಡು ಕರೆಕ್ಟಾಗಿ ತಿಳ್ಕೊಳ್ಬೇಕಾಗತ್ತೆ. ಬಿಕಾಸ್ ಅಲಾಂಗ್ ವಿತ್ ದ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಈ ಎರಡು ಲೈಫ್ ಸ್ಟೈಲ್ನ ಅಥವಾ ಏನು ತಿನ್ನಬೇಕು ಏನು ತಿನ್ನಬಾರ್ದು ಮ್ಯಾನೇಜ್ಮೆಂಟ್ನ ಮಾಡಿದ್ರೆ ಖಂಡಿತ ಅವರ ಲೈಫ್ ಸ್ಟೈಲ್ನೋ ಅಥವಾ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಏನು ತಿನ್ನಬೇಕು ಅನ್ನೋದು ಹೇಳ್ತೀನಿ. ವಿಟಮಿನ್ ಕೆ ಅನ್ನೋದು ನಾವು ಹೆಚ್ಚಿನ ರೀತಿಲೇ ತೊಗೊಳ್ಬೋದಾಗತ್ತೆ. ವಿಟಮಿನ್ ಕೆ ಅನ್ನೋದು ನಾವು ಕ್ಯಾಬೇಜ್, ಕಾಲಿಫ್ಲವರ್, ಸ್ಪಿನ್ಯಾಚ್ ಮತ್ತು ಕುಕುಂಬರ್ ಅಂದರೆ ಎಲೆಕೋಸು, ಹೂಕೋಸು ಮತ್ತು ಸೌತೆಕಾಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ವಿಟಮಿನ್ ಕೆ ಅನ್ನೋದು ನಾವು ನೋಡ್ತೀವಿ, ಅದು ಹೆಚ್ಚಿನ ರೀತಿಯಲ್ಲಿ ತೊಗೊಳ್ಬೋದಾಗತ್ತೆ. ಮತ್ತು ನಾವು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ಅಂತ ಹೇಳ್ತೀವಿ, ಅದು ಡೈಲಿ 1 ಅಥವಾ 2 ಸೇವಿಸಬೇಕಾಗತ್ತೆ, ರಾ ಗಾರ್ಲಿಕ್ ಅಂತ ಹೇಳ್ತೀವಿ. ಮತ್ತು ಮೂರನೇದಾಗಿ ಆಲ್ಮಂಡ್ಸ್, ಬಾದಾಮಿ ಮತ್ತು ವಾಲ್ನಟ್ ಅನ್ನೋದು ಒಂದು ಡ್ರೈ ಫ್ರೂಟ್ ಬರುತ್ತೆ, ಅದು ಹೆಚ್ಚಿನ ರೀತಿಯಲ್ಲಿ ತೊಗೊಳ್ಬೋದಾಗತ್ತೆ. ಮತ್ತು ಮಶ್ರೂಮ್ ಮತ್ತು ಕ್ಯಾರೆಟ್, ಇದನ್ನು ಹೆಚ್ಚಿನ ರೀತಿಯಲ್ಲಿ ಡೈಲಿ ಅವರು ಸೇವಿಸ್ತಾ ಬಂತು ಅಂದರೆ ಸ್ವಲ್ಪ ಕ್ಯಾನ್ಸರ್ ಸೆಲ್ಸ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದಾಗತ್ತೆ. ಅದೇ ಅವಾಯ್ಡ್ ಮಾಡುವಂಥದ್ದು ಸೋಡಾ ಮತ್ತು ಏರಿಯೇಟೆಡ್ ಡ್ರಿಂಕ್ಸ್ ಆಗಿರ್ಬೋದು, ಪೊಟ್ಯಾಟೋ ಆಗಿರ್ಬೋದು, ಮೀಟ್ನ ಅವಾಯ್ಡ್ ಮಾಡಬೇಕಾಗತ್ತೆ, ನೈಟ್ರೇಟ್ಸ್ ಇರುತ್ತೆ ಅದರಲ್ಲಿ, ಮತ್ತು ಕೆಫಿನ್ ಬೇಸ್ಡ್ ಫುಡ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ, ಮತ್ತು ತಂಬಾಕು, ಸ್ಮೋಕಿಂಗ್, ಆಲ್ಕೋಹಲ್ ಇದೆಲ್ಲ ಅವ್ರು ಅವಾಯ್ಡ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಖಂಡಿತ ಅಲಾಂಗ್ ವಿತ್ ದ ಟ್ರೀಟ್ಮೆಂಟ್ ಅವರ ಲೈಫ್ ಸ್ಟೈಲ್ನ, ಅವರ ಕ್ವಾಲಿಟಿ ಆಫ್ ಲೈಫ್ನ, ಪ್ರೊಲಾಂಗ್ಡ್ ಲೈಫ್ನ ವಿ ಕ್ಯಾನ್ ಡೆಫಿನೆಟ್ಲಿ ಇಂಪ್ರೂವ್ ವಿತ್ ದ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ಬೋದಾಗತ್ತೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಂದರೆ ಮನುಷ್ಯನ ಶಾರೀರಿಕ ಉಂಟಾಗುವಂಥ ಶಾರೀರಿಕ ಬದಲಾವಣೆಗಳಾಗ್ಬೋದು, ಹಾಗೆ ಜೀವಕ್ರಿಯೆಯಲ್ಲಿ ಉಂಟಾಗುವಂಥ ವ್ಯತ್ಯಯಗಳಾಗ್ಬೋದು, ಅದನ್ನೆಲ್ಲ ನಾವು ಗುರುತಿಸ್ಕೊಂಡು ಈ ಕ್ಯಾನ್ಸರನ್ನು ಯಾವ ಹಂತದಲ್ಲಿ ಅದಕ್ಕೆ ಬೇಕಾದಂತಹ ಸೂಕ್ತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರಿಂದ ಮುಂದಾಗುವಂಥ ಅನಾಹುತಗಳನ್ನು ಯಾವ ರೀತಿ ತಪ್ಪಿಸ್ಬೋದು ಅಂತ ತಿಳಿಸ್ಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಬೇಕಾದ್ರೆ ಎಸ್ ಹುಬ್ಬಳ್ಳಿ, ದಾವಣಗೆರೆ ಹಾಗೂ ಕಲಬುರಗಿಯಲ್ಲಿದೆ. ಇನ್ನು ಬ್ಯಾಂಗ್ಳೂರಿನಲ್ಲಿ ಮಲ್ಲೇಶ್ವರ ಮತ್ತು ಜಯನಗರದಲ್ಲಿ ಕೂಡ ಬ್ರಾಂಚಸ್ ಇದೆ. ನೀವು ಅಲ್ಲಿ ಹೋಗಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡಿಟ್ಕೊಳ್ಳಿ ಅಂತ ತಿಳಿಸಿದ ಕಾರ್ಯಕ್ರಮ ನಮಗಿಸ್ತಾ ಇದ್ದೀವಿ. ನಮಸ್ಕಾರ.